ಥ್ಯಾಂಕ್ ಯು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ವಾಯ್ಸ್ ಎಲ್ರಿಗೂ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ ಬ್ರದರ್. ಕೇಳಿಸ್ತಿದೆ ಬ್ರದರ್. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಮಹಾಕೃಪೆಯಿಂದ ಈ ದಿನ ನಾವು ನಮ್ಮ ಒಂದು ಭಾಗ ಪಾಠವಾದಂತ ನಿನ್ನ ರಾಜ್ಯ ಬರಲಿ ಅನ್ನುವಂತ ಪಾಠದ ಒಂದು ಮುಂದುವರೆದಂತ ಭಾಗವನ್ನು ನೋಡಕ್ಕೆ ಹೋಗ್ತಾ ಇದ್ವಿ. ಹಾಗಾಗಿ ತುಂಬಾ ಜನರಿಗೆ ಅದು ಗೊತ್ತಿರುವಂತ ವಿಷಯ. ಸೊ ಲಾಸ್ಟ್ ಟೈಮ್ ನಮ್ಗೆ ವೆರಿ ಇಂಟ್ರೊಡಕ್ಷನ್ ಇತ್ತು ಅಲ್ವಾ, ಇವತ್ತು ಅದರ ಒಂದು ಕಂಟಿನ್ಯೂ ಪಾಠ ನಾವು ನೋಡಕ್ ಹೋಗ್ತಾ ಇದೀವಿ. ಸೊ ಅದರಲ್ಲಿ ಮೊದಲನೇ ಒಂದು ಪಾಠವನ್ನ ನಾವು ನೋಡಕ್ಕೆ ಹೋಗ್ತಾ ಇದೀವಿ. ಸೊ ಎಲ್ಲರೂ ಕೂಡ ನಿಮ್ ಕೈಯಲ್ಲಿ ಬುಕ್ಸ್ ಇರುತ್ತೆ ಅಂತ ಅನ್ಕೊಳ್ತಾ, ಯಾರ ಹತ್ರ ಬುಕ್ಸ್ ಇರಲ್ವೋ ದಯವಿಟ್ಟು ಅದನ್ನ PDF ಅಲ್ಲಿ ಫಾರ್ಮೆಟ್ ಅಲ್ಲಿ ತಗೊಂಡು ಅದನ್ನ ಓದಿ. PDF ಅಲ್ಲಿ ಕಳ್ಸಿದೆ, ನಿಮ್ಗೆ PDF ಅಲ್ಲಿ ಕಳ್ಸಿದೆ, ಆ ಫಾರ್ಮೆಟ್ ನ ತಗೊಂಡು ಒಂದ್ಸರಿ ಓದಿ. ಈಗ ಏನಪ್ಪಾ ಅಂದ್ರೆ ಈ ವಿಷಯ ನಿಮ್ಗೆ ಒಂದ್ಸರಿ ಓದಿದ ಮಾತಕ್ಕೆ ಅರ್ಥವಾಗಲ್ಲ, ಒಂದು ಕನಿಷ್ಠ ಪಕ್ಷ ನೀವು ಒಂದು ಎರಡು ಮೂರು ಸರಿ ಏನ್ ಮಾಡ್ಬೇಕು ಅದನ್ನ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದ್ ಮಾತ್ರವಲ್ಲ, ವಿಷಯಗಳನ್ನ ಇಲ್ಲಿ ತುಂಬಾ ಗಮನವಿಟ್ಟು ಕೇಳ್ಬೇಕು. ಸೊ ಹಾಗಾಗಿ ದೇವ್ರ ಮಕ್ಳು, ಇವತ್ತು ನಾವು ನೋಡುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ ನಮ್ಮ ಒಂದು ಪಾಠದ ಮೊದಲನೇ ಅಂದ್ರೆ ನಮ್ಮ ಒಂದು ಮೂರನೇ ವ್ಯಾಲಿಯಲ್ಲಿ ಮೊದಲನೇ ಒಂದು ಪಾಠವನ್ನ ನೋಡ್ತಾ ಇದೆ. ನಿನ್ನ ರಾಜ್ಯವು ಬರಲಿ, ನಿನ್ನ ರಾಜ್ಯವು ಬರಲಿ ಅನ್ನುವಂಥ ವಿಷಯವನ್ನ ನಾವ್ ಎಲ್ಲಿ ಕೇಳಿದೀವಿ, ಯಾವ ಒಂದು ವಿಷಯದಲ್ಲಿ ಕೇಳಿದೀವಿ ಅಂತಿದ್ಯಾ? ನಿನ್ನ ರಾಜ್ಯವು ಬರಲಿ ಬೈಬಲ್ ಅಲ್ಲಿ ನಿನ್ನ ರಾಜ್ಯವು ಬರಲಿ ಅನ್ನೋ ವಿಷಯ ಎಲ್ಲಿದೆ? ಬ್ರದರ್ ಮತ್ತಾಯ 6ನೇ ಅಧ್ಯಾಯದಲ್ಲಿ ಅದೇ ಏನಿದೆ ಪ್ರಾರ್ಥನೆಯಲ್ಲಿ ಸಮಯ ಕೊಟ್ಟಿದ್ದಾರೆ. ಪ್ರಾರ್ಥನೆಯಲ್ಲಿ ಬರುತ್ತೆ ಅಲ್ವಾ, ನಿನ್ನ ರಾಜ್ಯ ಬರಲಿ ಅನ್ನೋ ವಿಷಯ ಪ್ರಾರ್ಥನೆಯಲ್ಲಿ ಬರುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ಹಾಗಾಗಿ ಆ ಒಂದು ಪ್ರಾರ್ಥನೆಯ ಒಂದು ವಿಷಯವನ್ನೇ ಇಲ್ಲಿ ಏನ್ ಮಾಡಿದ್ದಾರೆ, ನಿನ್ನ ರಾಜ್ಯ ಬರಲಿ ಅನ್ನೋ ವಿಷಯವನ್ನ ಏನ್ ಮಾಡಿದ್ದಾರೆ ಇಲ್ಲಿ ಹಾಕಿದ್ದಾರೆ. ಸೊ ನಮ್ಮ ಮೂರನೇ ವ್ಯಾಲಿಮ್ ಒಂದು ಸಂಪೂರ್ಣ ಒಂದು ವಿಷಯ ಯಾವ್ದ್ರ ಮೇಲೆ ಅವಲಂಬಿತವಾಗಿದೆ ಅಂದ್ರೆ ಇದೇ ಒಂದು ಹೆಸರಿನ ಮೇಲೆ ಅವಲಂಬಿತವಾಗಿದೆ, ದೈ ಕಿಂಗ್ಡಮ್ ಕಮ್ ಅಲ್ವಾ, ನಿನ್ನ ರಾಜ್ಯ ಬರಲಿ ಅನ್ನುವಂತ ಒಂದು ವಿಷಯದಲ್ಲಿ ಅದು ಅವಲಂಬಿತವಾಗಿದೆ. ಸಾಗಿರೋದ್ರಿಂದ ಇವತ್ತು ನಾವು ಈ ಒಂದು ಮೊದಲನೇ ಒಂದು ಪಾಠವನ್ನ ಏನ್ ಮಾಡೋಣ, ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡೋಣ ಅಲ್ವಾ. ಯಾಕಂದ್ರೆ ಮೊದಲನೇ ಒಂದು ಪಾಠ ಅಂತ ಹೇಳಿದ ತಕ್ಷಣ ಆ ಮೊದಲನೇ ಪಾಠದ ಒಂದು ಹೆಡ್ಲೈನ್ಸ್ ಕೂಡ ಏನಪ್ಪಾ ಇದೆಯಂದ್ರೆ ನಿನ್ನ ರಾಜ್ಯ ಬರಲಿ ಅಂತಾನೆ ಇತ್ತು. ಏನೇನು ವಿಷಯಗಳು ಬರ್ತಾ ಇದೆ ಮುಖ್ಯವಾಗಿ ನೋಡ್ಬೇಕಾದ್ರೆ ನಮ್ಮ ಒಂದು ಇದನ್ನ ತಗೊಂಡಾಗ ಅಲ್ಲಿ ಬರುವಂತ ಕೆಲವೊಂದು ವಿಷಯವನ್ನ ನಾವು ಸ್ಟಡಿ ಮಾಡ್ಬೋದು. ಏನಪ್ಪಾ ಅಂತ ನೋಡಿದ್ರೆ ನಿನ್ನ ರಾಜ್ಯ ಬರಲಿ ಅನ್ನೋ ವಿಷಯದಲ್ಲಿ ದೇವರ ರಾಜ್ಯದ ಪ್ರಾಮುಖ್ಯತೆ, ಅದರಲ್ಲಿ ಆಸಕ್ತರಾಗಿರುವ ಮನುಷ್ಯರ ವರ್ಗವು, ಅದನ್ನು ವಿರೋಧಿಸುವವರ ವರ್ಗವು, ಮತ್ತು ಯಾಕೆ ವಿರೋಧಿಸ್ತಾರೆ ದೇವರ ರಾಜ್ಯದ ಸಾನ್ನಿಧ್ಯ, ಅದರ ಸ್ವರ್ಗೀಯ ವೈಭವ ಅಂದ್ರೆ ಪರಲೋಕದ ವೈಭವ, ಅದರ ಪ್ರಸ್ತುತವಾದ ಸ್ಥಾಪನೆ. ಸೊ ಓಕೆ, ಇದೆಲ್ಲ ಕೂಡ ಅಲ್ಲಿ ನಾವು ಗಮನಿಸ್ತೀವಿ. ಕೆಲವೊಂದು ವಿಷಯ ಅಂದ್ರೆ ನಿಮ್ಮ ದೇವರ ರಾಜ್ಯ ಬರಲಿ ಅನ್ನೋ ಏನ್ ಪುಸ್ತಕ ನಿಮ್ಮ ಕೈಯಲ್ಲಿದೆ ಅದರಲ್ಲಿ ಕೆಲವೊಂದು ವಿಷಯ ತುಂಬಾ ಅರ್ಥ ಮಾಡ್ಕೊಳ್ಳಕ್ಕೆ ಕಷ್ಟವಾದಂತ ಕಾರಣದಲ್ಲಿ ಭಾಷಾಂತರ ಮಾಡಿದರೆ ನಮಗೆ ಓದಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಕೆಲವೊಂದು ವಿಷಯ ಇಲ್ಲ, ಟಫ್ ಇದೆ. ಇದ್ರ ಕೂಡ ಏನ್ ಮಾಡೋಣ, ಆದಷ್ಟು ಆ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನವನ್ನ ಮಾಡೋಣ. ಓಕೆನಾ? ಈಗ ಆ ಒಂದು ಭಾಗದ ಮೊದಲನೇ ಒಂದು ಪ್ಯಾರವನ್ನ ಯಾರು ಓದ್ತೀರಾ? ಬ್ರದರ್ ನಾನು ಓದ್ಲಾ? ಹಾ, ಓದಿ ಸ್ವಲ್ಪ ಅಷ್ಟು ಓದಿ. ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಿರತ್ತಾನೆ. ಅದೇ ಅದನ್ನೇ ಓದಿ. ಭೂಲೋಕದ ಇತಿಹಾಸದ ಅತ್ಯಂತ ಮಹತ್ವವಾದ ಘಟನೆ ಎಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತು ಸುವಾರ್ತ ಸಭೆಯ ಜಯಶಾಲಿಗಳಾದ ಆತನ ಆಯ್ದ ಜೊತೆ ಬಾಧ್ಯಸ್ಥರ ಕೈಗಳಿಂದ ಮಾನವರ ಮಧ್ಯದಲ್ಲಿ ದೇವರ ರಾಜ್ಯವನ್ನು ಸ್ಥಾಪಿಸುವುದು. ದೇವರ ವಾಕ್ಯದ ಅಧ್ಯಯನ ಬಗ್ಗೆ ಇರುವ ಹಿಂದಿನ ಸಂಪುಟಗಳಲ್ಲಿ ತೋರಿಸಿದಂತೆ ಈ ಮಹಾ ಘಟನೆಯು ದೇವರ ವಾಗ್ದಾನಗಳ ಬಗ್ಗೆ ಮತ್ತು ಅವುಗಳ ವಿಧಗಳ ಬಗ್ಗೆ ಸೂಚಿಸುವವುಗಳಾಗಿವೆ. ಇವುಗಳು ನಾವೀಗ ನೋಡುವಂತೆ ಸಮೀಪದಲ್ಲಿರುವುದು ಮಾತ್ರವಲ್ಲ, ಅವು ಉಚಿತವಾಗಿ ನಮ್ಮ ಮೇಲೆಯೇ ಅವೆ. ಥ್ಯಾಂಕ್ ಯು ಬ್ರದರ್. ಓಕೆ ಅಲ್ವಾ. ಸೊ ನೋಡಿ, ಇಲ್ಲಿ ಗಮನಿಸುವಂತ ವಿಷಯ ಏನಪ್ಪಾ ಅಂದ್ರೆ ಈ ಭೂಲೋಕದ ಇತಿಹಾಸದಲ್ಲಿ ತಗೊಳ್ಬೇಕಂತ ಒಂದು ವಿಷಯ, ಅಲ್ಲಿ ತುಂಬಾ ಮುಖ್ಯವಾದಂತ ಒಂದು ಘಟನೆ ಏನಪ್ಪಾ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಾಜ್ಯ, ಆ ಒಂದು ಯಾರು ಸುವಾರ್ತೆ ಯುಗದಲ್ಲಿ ಜಯ ಹೊಂದಿರುವಂತ ಸಭೆ ಅವರ ಕೈಯಿಂದ ಏನಾಗುತ್ತೆ ಶುರುವಾಗುತ್ತೆ.
ಅಲ್ವಾ? ಒಂದು ಘಟನೆಗಿಂತ ಒಂದು ದೊಡ್ಡ ಘಟನೆ ಯಾವ್ದಾದ್ರು ಇದೆಯಾ ಅಂತ ತಗೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ಇವತ್ತು ನೋಡ್ರಿ ಏನೇನ್ ಘಟನೆ ನಡೀತಾ ಇದೆ ಪ್ರಪಂಚದಲ್ಲಿ, ಹಲವಾರು ವಿಷಯ ಬರ್ತಾ ಇದೆ ಅಲ್ವಾ. ಎಲ್ರು ಜನರು ಏನ್ ಮಾಡ್ತಾರೆ, ಮುಂದೆ ಬರುವಂತ ಒಂದು ಕಾಲ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಒಂದು ಕಾಲ ಬರ್ಬೋದು, ನಮ್ಗೊಂದು ಒಳ್ಳೆ ರೀತಿಯ ಅನುಕೂಲವಾಗುವಂತ ವಿಷಯ ನಡೀಬಹುದು ಅಂತ ಎಲ್ರು ಏನ್ ಮಾಡ್ತಿದಾರೆ ಅಂದ್ರೆ ಆ ಒಂದು ವಿಷಯವನ್ನ ಯೋಚನೆ ಮಾಡ್ತಿದ್ದಾರೆ. ಯಾವ ರೀತಿ ಯೋಚನೆ ಮಾಡ್ತಿದಾರೆ ಅಂದ್ರೆ ಒಂದು ನಂಬಿಕೆಯಲ್ಲಿ ಎಲ್ರು ಕಾಯ್ತಾ ಇದಾರೆ ಒಂದು ಒಳ್ಳೆ ಕಾಲ ಬರ್ಬೋದು. ಬಟ್ ಯಾರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತರ ಮೂಲಕ ಇಡೀ ಲೋಕದ ಒಂದು ರಾಜ್ಯ, ಒಂದು ನೂತನ ಒಂದು ರಾಜ್ಯ ಸ್ಥಾಪನೆ ಆಗುತ್ತೆ ಅಂತ ವಿಷಯ ಯಾರಿಗೂ ಏನಾಗಿಲ್ಲ, ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿಲ್ಲ. ಆದ್ರೆ ನಮಗ್ ಮಾತ್ರ ಗೊತ್ತಿದೆ. ಅದರಲ್ಲಿ ತುಂಬಾ ವಿಶೇಷ ವಿಷಯ ಏನಪ್ಪ ಅಂದ್ರೆ ನೋಡಿ, ಇವತ್ತು ಯಾವುದೋ ಒಂದು ಫಂಕ್ಷನ್ ಇರುತ್ತೆ, ಒಂದು ಮದುವೆ ಇರುತ್ತೆ. ಆ ಮದುವೆಯಲ್ಲಿ ನಾವು ಹೋಗಿರ್ತೀವಿ ಅಂತ ತಿಳ್ಕೊಳ್ಳಿ, ಇಲ್ಲ ಯಾವ್ದೋ ಒಂದು ಕಾರ್ಯಕ್ರಮ ಇರುತ್ತೆ, ಆ ಕಾರ್ಯಕ್ರಮಕ್ಕೆ ನಾವು ತುಂಬಾ ಮುಖ್ಯವಾದ ಅತಿಥಿ ಆಗಿರ್ತೀವಿ ಅಂತ ತಿಳ್ಕೊಳ್ಳಿ, ಚೀಫ್ ಗೆಸ್ಟ್ ಆಗಿರ್ತೀವಿ. ಒಂದ್ ವೇಳೆ ನಾವಿಲ್ದಿದ್ರೆ ಆ ಕಾರ್ಯಕ್ರಮ ಏನಾಗಲ್ಲ, ಓಪನ್ ಆಗಲ್ಲ ಅಂತ ತಿಳ್ಕೊಳ್ಳಿ, ಆ ಕಾರ್ಯಕ್ರಮ ನಡೆಯಲ್ಲ ಅಂತ ತಿಳ್ಕೊಳ್ಳಿ. ಆ ರೀತಿ ಒಂದು ತುಂಬಾ ಸಂತೋಷವಾದಂತ ಒಂದು ಸಮಯ ಇರ್ಬೇಕಾದ್ರೆ, ಆ ಒಂದು ಟೈಮ್ ಇರ್ಬೇಕಾದ್ರೆ ಅದರಲ್ಲಿ ನಮ್ಮ ಒಂದು ಪಾತ್ರ ತುಂಬಾ ಮುಖ್ಯವಾಗಿರುತ್ತೆ ಅಲ್ವಾ. ಹಾಗಾಗಿ ದೇವ್ರ ಮಕ್ಕಳು ಇಲ್ಲಿ ಏನ್ ಗಮನಿಸ್ಬೇಕಂದ್ರೆ ನಮಗೂ ಕೂಡ ತುಂಬಾ ಸಂತೋಷವಾದ ವಿಷಯ ಏನಪ್ಪ ಅಂದ್ರೆ ದೇವರು ಸಭೆ ಮೂಲಕನೇ ಈ ರಾಜ್ಯವನ್ನು ಏನ್ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ ಅಲ್ವಾ. ಅದ್ ಮಾತ್ರವಲ್ಲ, ನಾವು ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು, ಈ ಒಂದು ವಿಷಯ ಇನ್ನೇನು ಮುಂದೆ ನಡೆಯುತ್ತೆ ಅನ್ನೋಂತ ವಿಷಯವಲ್ಲ, ಈಗಾಗಲೇ ಏನಾಗಿದೆ ನಡೀತಾ ಇದೆ, ಈಗಾಗಲೇ ಅದೇನಾಗ್ತಿದೆ ಮುಂದುವರಿತಾ ಇದೆ, ಸ್ಥಾಪನೆ ಆಗಿದೆ, ಸ್ಥಾಪನೆ ಆಗಿ ಏನಾಗ್ತಿದೆ ಆ ಕೆಲಸಗಳು ನಡೀತಾ ಇದೆ. ಬಟ್ ಅದ್ರಲ್ಲಿ ಏನಪ್ಪ ನಡಿಬೇಕು ದೇವರ ರಾಜ್ಯದಲ್ಲಿ ಅಂದ್ರೆ, ದೇವ್ರು ಮಾಡಿದಂತ ವಾಗ್ದಾನಗಳು ಪ್ರತಿಯೊಂದು ಏನಾಗ್ಬೇಕು ಕಾಲಕ್ರಮಣವಾಗಿ ಅದು ನೆರವೇರ್ಬೇಕು. ಸೊ ಅದರಿಂದ ಈ ವಿಷಯವನ್ನ ಯಾರು ಗಮನಿಸ್ತಾ ಇದ್ದಾರೆ ಇವತ್ತು, ಯಾರು ಇದನ್ನ ಅರ್ಥ ಮಾಡ್ಕೊಳ್ತಾ ಇದಾರೆ, ಯಾರು ಅರ್ಥ ಮಾಡ್ಕೊಳ್ತಾ ಇದ್ರೆ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಕ್ಕೆ ಯಾರು ಯೋಗ್ಯರಾಗಿದ್ರು ಅಂದ್ರೆ ದೇವ್ರ ಮಕ್ಕಳಾದ ನಾವು. ದೇವರ ರಾಜ್ಯ ಅಂದ ತಕ್ಷಣ ಕೆಲವರಿಗೆ ತುಂಬಾ ಪ್ರಶ್ನೆ ಇರುತ್ತೆ, ತುಂಬಾ ಕ್ವಶನ್ಸ್ ಇರುತ್ತೆ ಅಲ್ವಾ. ಹಾಗಾಗಿ ಅವ್ರು ಕೆಲವೊಂದು ಪ್ರಶ್ನೆಗಳೇನಂದ್ರೆ ದೇವರ ರಾಜ್ಯ ಶುರುವಾಗಿದ್ಯಾ ಶುರುವಾಗಿಲ್ವಾ. ಏನೋ ನಮ್ಮ ಬೈಬಲ್ ಸ್ಟೂಡೆಂಟ್ಸ್ ಮಧ್ಯದಲ್ಲೇ ಈ ಪಾಠವನ್ನ ನಾವೇನಕ್ಕೆ ಚೂಸ್ ಮಾಡ್ತಾ ಇದೀವಿ ಅಂದ್ರೆ, ದೇವರ ರಾಜ್ಯದ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಸಂಪೂರ್ಣವಾಗಿ ಅರ್ಥಕೊಳ್ಳಕ್ಕೆ ಆಗದೆ ಇದ್ರು ಕೂಡ ಮುಖ್ಯವಾಗಿ ಈ ಕಾಲದಲ್ಲಿ ದೇವರು ಪ್ರಕಟಣೆ ಮಾಡಿದಂತ ವಿಷಯವನ್ನು ನಾವೆಲ್ಲರೂ ತಿಳ್ಕೊಳ್ಳಬೇಕು. ಕರೆಕ್ಟ್ ಅಲ್ವಾ? ಸೊ ಅದರಿಂದ ಈ ಒಂದು ವಿಷಯವನ್ನ ನಾವು ಓದಿರ್ತೀವಿ ಅನೇಕ ಬಾರಿ, ಅನೇಕ ಬಾರಿ ಓದಿದ್ರು ಕೂಡ ಏನಾಗಿರುತ್ತೆ ಅಂದ್ರೆ ನಮ್ಗೆ ಆ ವಿಷಯದಲ್ಲಿ ತುಂಬಾ ಡೌಟ್ ಬರ್ತಾ ಇರುತ್ತೆ. ನೋಡಿ ಅದನ್ನ ಬ್ರದರ್ ಹೇಳ್ತಾ ಇದ್ರೆ ಏನಂತಿದ್ದಾರೆ ಅಂದ್ರೆ, ಈ ದೇವರಾಜ್ಯದ ವಿಷಯದ ಬಗ್ಗೆ ಬ್ರದರ್ ಬರೆದಿರುವಂತ ಎಲ್ಲಾ ವ್ಯಾಲ್ಯೂಸ್ ಅಲ್ಲಿ ಇದೇ ಬರುತ್ತೆ. ನೀವು ಫಸ್ಟ್ ಪಲ್ಲಿಂದ ತಗೊಂಡು ಹೋದ್ರೆ ಅಲ್ಲೂ ಕೂಡ ದೇವರಾಜ್ಯ ಸಂಬಂಧಪಟ್ಟಂತ ವಿಷಯನೇ ಇರುತ್ತೆ ಅಲ್ವಾ. ನಾವು ತಗೊಳ್ಳಂತ ಪ್ರತಿಯೊಂದು ಪಾಠ ಇದೆಯಲ್ಲ, ಇದೆಲ್ಲ ಕೂಡ ಈ ವ್ಯಾಲ್ಯೂಸ್ ನ ಬೇಸ್ ಮಾಡಿ ತೆಗೆಯುವಂತ ಒಂದು ಪಾಠ. ಹಾಗಾಗಿ ನಾವು ತಗೊಳ್ಳಂತ ಎಲ್ಲಾ ಪಾಠದಲ್ಲಿ ದೇವರ ರಾಜ್ಯ ಇದೆ. ರಾನ್ಸಮ್ ತಗೊಳ್ಳಿ, ರಾನ್ಸಮ್ ಕೊಟ್ಟಂತ ಬಲಿ, ರಾನ್ಸಮ್ ಕೆಲಸ ಎಲ್ಲಪ್ಪ ಕಂಪ್ಲೀಟ್ ಆಗುತ್ತೆ ಅಂದ್ರೆ ಅದು ಕ್ರಿಸ್ತನ ರಾಜ್ಯದಲ್ಲಿ. ಈಗ ರಾನ್ಸಮ್ ಸಬ್ಜೆಕ್ಟ್ ಮಾತಾಡ್ತೀವಿ ಅಂತ ಇಟ್ಕೊಳ್ಳಿ, ಒಬ್ಬ ಬುದ್ಧಿವಂತರು ಪ್ರಶ್ನೆ ಕೇಳ್ತಾರೆ, ಏನಂತ ಕೇಳ್ತಾರೆ, ಬ್ರದರ್ ರಾನ್ಸಮ್ ಕೊಟ್ಟಾಗಿತ್ತು ಇಡೀ ಲೋಕಕ್ಕೆ ರಕ್ಷಣೆ ಇದೆ ಅಂತೀರಲ್ಲ, ಮತ್ತೆ ಇಡೀ ಲೋಕದ ರಕ್ಷಣೆ ಯಾವಾಗ? ಅದು ದೇವರ ರಾಜ್ಯದಲ್ಲಿ 1000 ವರ್ಷ ಆಳ್ವಿಕೆಯಲ್ಲಿ. ಮೂರು ಲೋಕ ತಗೊಳ್ಳಿ, ಮೂರನೇ ಲೋಕ ಯಾವುದು ಅಂದ್ರೆ ಅದು ದೇವರ ರಾಜ್ಯ. ಮೂರು ಮಾರ್ಗ ತಗೊಳ್ಳಿ, ಅದು ಮೂರನೇ ಮಾರ್ಗ ಯಾವ್ದು ಅಂದ್ರೆ ಅದು ದೇವರ ರಾಜ್ಯ. ಮತ್ತೆ ಐದನೇ ಲೋಕದ ಅರಸ ದೇವರ ರಾಜ್ಯ ಅನ್ನೋ ಪಾಠ ತಗೊಳ್ಳಿ, ಅದು ಕೂಡ ಅದೇನಪ್ಪ ನೋಡ್ತೀವಿ ಅಂದ್ರೆ ಐದನೇ ಲೋಕದ ಅರಸ ಯಾರಪ್ಪ ಅಂದ್ರೆ ಕರ್ತನ ದೇಶಕ್ಕಿನ 1000 ವರ್ಷ ಆಳ್ವಿಕೆ. ಇದೆಲ್ಲ ಕೂಡ ಎಲ್ಲಾ ಪಾಠದಲ್ಲಿ ಮೇನ್ ಆಗಿರುವಂತ ಒಂದು ವಿಷಯ ಏನಪ್ಪ ಅಂದ್ರೆ, ಇಡೀ ಲೋಕದ ಸಂತೋಷದ ವಿಷಯ ದೇವರ ರಾಜ್ಯ. ಆದ್ರೆ ಇವತ್ತಿನ ದಿನಗಳಲ್ಲಿ ಈ ದೇವರ ರಾಜ್ಯದ ಬಗ್ಗೆ ತುಂಬಾ ಮಂದ ರೀತಿಯಲ್ಲಿ ನೋಡ್ತಾ ಇದ್ದೀವಿ. ಅದು ಕೂಡ ನಾನು ಯಾರ ಬಗ್ಗೆ ಮಾತಾಡ್ತೀನಿ ಅಂದ್ರೆ, ದೇವ್ರ ಮಕ್ಕಳು ಯಾರು ಒಡಂಬಡಿಕೆ ಮಾಡ್ಕೊಂಡ್ ಬಂದಿರ್ತಾರೋ. ನಾವು ರಾನ್ಸಮ್ ನೋಡಿರ್ತೀವಿ, ಮೂರು ಲೋಕ ನೋಡಿರ್ತೀವಿ, ಐದನೇ ಲೋಕದ ಅರಸ ನೋಡಿರ್ತೀವಿ. ಅದರಲ್ಲಿ ದೇವ್ರ ರಾಜ್ಯ ಅಂತ ಒಂದು ಟಾಪಿಕ್ ಬಂದಿರುತ್ತೆ. ಅದಾದ ನಂತರ ಕಾನ್ಸಿಡ್ರೇಷನ್ ಮಾಡಿದ್ಮೇಲೆ ಈ ವಿಷಯದ ಬಗ್ಗೆ ಇನ್ನೂ ಜಾಸ್ತಿ ಸ್ಟಡಿ ಮಾಡ್ಬೇಕು. ಅದು ಏನಪ್ಪ ದೇವ್ರ ರಾಜ್ಯ ಹೇಗಿರುತ್ತೆ, ಯಾವ ರೀತಿ ಇರುತ್ತೆ ಅನ್ನೋ ವಿಷಯ ನಾವು ಸ್ಟಡಿ ಮಾಡಕ್ ಹೋಗೋದೇ ಇಲ್ಲ. ಏನ್ ಕೇಳ್ತೀವೋ ಅಷ್ಟೇ ನಾಲೆಜ್ ಇರುತ್ತೆ ನಮ್ಗೆ, ಬೇಸಿಕ್ ನಾಲೆಜ್ ಅಷ್ಟೇ ಇರುತ್ತೆ. ಆ ರಾಜ್ಯದ ಬಗ್ಗೆ ತುಂಬಾ ಆಸಕ್ತಿನೇ ಇರಲ್ಲ ಯಾರಿಗೂ, ಯಾಕೆ ಆಸಕ್ತಿ ಇರಲ್ಲ ಅಲ್ವಾ. ಸೊ ಆಸಕ್ತಿ ಎಲ್ರಿಗೂ ಇರ್ಬೇಕಾಯ್ತು ಆಸಕ್ತಿ. ಬಟ್ ಏನಿಲ್ಲ, ಆಸಕ್ತಿ ಇಲ್ಲ, ಯಾಕೆ ಕಲ್ಕೊಂಡಿದ್ದಾರೆ, ಯಾಕಂದ್ರೆ ಆ ರಾಜ್ಯದ ಬಗ್ಗೆ ಏನ್ ಮಾಡ್ತಾ ಇಲ್ಲ, ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಓದ್ತಾ ಇಲ್ಲ ಅಲ್ವಾ. ಸೊ ಅದರಿಂದ ದೇವ್ರ ಮಕ್ಕಳು ದೇವ್ರ ರಾಜ್ಯದ ವಿಷಯವನ್ನ ಇವತ್ತು ನಾವು ಅದನ್ನೇನ್ ಮಾಡ್ಬೇಕು ಅರ್ಥ ಮಾಡ್ಕೊಳ್ಬೇಕು. ಮುಖ್ಯವಾಗಿ ಇಲ್ಲಿ ಬ್ರದರ್ ಬರಿಬೇಕಾದ್ರೆ ಇವತ್ತು ಕಷ್ಟ ಪಡ್ತಾ ಇರುವಂತ, ಈ ವೇದನೆ ಪಡ್ತಿರುವಂತ ಇಡೀ ಜನಕ್ಕೆ ಒಂದು ಸಂತೋಷದ ಸುದ್ದಿ ಯಾವ್ದಪ್ಪ ಇರುತ್ತೆ ಅಂದ್ರೆ, ಅದು ದೇವರ ರಾಜ್ಯ ಮಾತ್ರ, ಬೇರೆ ಯಾವ್ದಿರಲ್ಲ, ಖಂಡಿತವಾಗ್ಲೂ ಯಾವ್ದಿರಲ್ಲ. ಒಳ್ಳೆ ಗೌರ್ಮೆಂಟ್ ಬರುತ್ತಾ, ಆ ಆಯ್ತಪ್ಪ ಇವತ್ತು BJP ಇಲ್ಲ ನಾಳೆ ಕಾಂಗ್ರೆಸ್ ಬರುತ್ತೆ, ಇಲ್ಲ ಅದೋಯ್ತು ಬೇರೆ ಗೌರ್ಮೆಂಟ್ ಬರುತ್ತೆ, ಯಾವ್ದಿಲ್ಲ ಕ್ರಿಸ್ತನ ಪ್ರೀತಿಯ ಸೌರಸ್ವರ್ಗ ಈ ಲೋಕಕ್ಕೆ ಇದು ಗೊತ್ತಿಲ್ಲ.
ಲೋಕಕ್ಕೆ ದೇವ್ರ ರಾಜ್ಯದ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಏನ್ ಮಾಡ್ತಾರೆ, ಏನೋ ನಂಬಿಕೆಲಿ ಇವ್ರು ಬರ್ತಾರ, ಇವ್ರು ಬಂದ್ರೆ ಒಳ್ಳೇದ್ ಮಾಡ್ತಾರ, ಅವ್ರು ಬಂದ್ರೆ ಒಳ್ಳೇದ್ ಮಾಡ್ತಾರ, ಏನೋ ಒಳ್ಳೇದಾಗುತ್ತಂತ ಭಾವನೆಯಲ್ಲಿ ಇಲ್ಲ. ಏನ್ ಮಾಡ್ತಾ ಇದ್ರೆ ಅವರು ಮಾಡ್ತಾ ಇದ್ರು ಹೊರತು ಯಾರಿಗೂ ಕೂಡ ಆ ಒಂದು ಸಂಪೂರ್ಣವಾದಂತ ಏನಿಲ್ಲ, ದೇವರ ರಾಜ್ಯದ ಯೋಜನೆ ಆಗ್ಲಿ, ದೇವರ ಉದ್ದೇಶ ಏನು ಕೂಡ ಅವರಿಗೆ ಮರೆ ಮಾಡಲ್ಪಟ್ಟಿದೆ, ಅವರಿಗೆ ಅವರ ಕಣ್ಣು ಮಂಕು ಮಾಡಲ್ಪಟ್ಟಿದೆ ಅಲ್ವಾ. ಈ ಸುವಾರ್ತೆ ಯುಗದಲ್ಲಿ ಸುವಾರ್ತೆ ಮುಖ್ಯವಾದ ಉದ್ದೇಶವೇ ಇಡೀ ಲೋಕದಲ್ಲಿ ದೇವರು ಕೊಡುವಂತ, ಇಡೀ ಲೋಕಕ್ಕೆ ಕೊಟ್ಟಿರುವಂತ, ದೇವ್ರು ಇಟ್ಟಿರುವಂತ ಆಶೀರ್ವಾದ ಮರೆ ಮಾಡಲ್ಪಟ್ಟಿದೆ, ಯಾರು ಗ್ರಹಿಸ್ಕೊಳ್ತಾ ಇಲ್ಲ. ಮುಖ್ಯವಾಗಿ ನಾವು ಗ್ರಹಿಸ್ಕೊಬೇಕು. ಇಲ್ಲಿ ಕನ್ನಡದಲ್ಲಿ ತುಂಬಾ ಪಾಯಿಂಟ್ಸ್ ಏನ್ ಮಾಡ್ಬಿಟ್ಟಿದ್ದಾರೆ, ಸ್ಕಿಪ್ ಮಾಡ್ಬಿಟ್ಟಿದ್ದಾರೆ ಅಲ್ವಾ. ಸೊ ಇಲ್ಲಿ ಇನ್ನೊಂದು ವಿಷಯನ ಗಮನಿಸ್ಬೇಕೇನಪ್ಪ ಅಂದ್ರೆ, ಈ ಒಂದು ದೇವರ ರಾಜ್ಯದ ಬಗ್ಗೆ ಸಂಪೂರ್ಣ ತಿಳ್ಕೊಳ್ತಾ ಇದ್ರು ಪರವಾಗಿಲ್ಲ, ಸ್ವಲ್ಪ ಆದ್ರೂ ಯಾರು ತಿಳ್ಕೊಳಕ್ ಇಷ್ಟಪಡ್ತಾರೋ ಅವ್ರಿಗೆ ಹೆಂಗಿರುತ್ತಂದ್ರೆ ತುಂಬಾ ಸಂತೋಷ ಕೊಡುವಂತದ್ದಾಗಿರುತ್ತೆ. ನಾನು ಕಂಪ್ಲೀಟ್ ಆಗಿ ಗೊತ್ತಿದ್ದು ಪರವಾಗಿಲ್ಲ, ಒಂದು ಇಂಟು ಸಿಕ್ತು ನನಗೆ ದೇವರ ರಾಜ್ಯದ ಬಗ್ಗೆ, ಅದನ್ನ ಕೇಳಿದ್ದಕ್ಕೆ ಏನಾಗಿರುತ್ತೆ, ತುಂಬಾ ಸಂತೋಷ ಆಗ್ಬಿಡುತ್ತೆ. ದೇವ್ರ ರಾಜ್ಯನ ಒಂದು ವಿಷಯ ಒಂದು ಇದೆಯಾ, ದೇವ್ರ ಭೂಮಿಯಲ್ಲಿ ರಾಜ್ಯವನ್ನ ಸ್ಥಾಪನೆ ಮಾಡ್ತಾರ, ಇಡೀ ಲೋಕಕ್ಕೆ ಒಂದು ಮತ್ತೆ ಅವರು ಎಲ್ರು ಪುನರ್ತನ ಬರ್ತಾರ, ಹಲವಾರು ವಿಷಯಗಳನ್ನ ಅವ್ರು ಏನಾದ್ರು ಸ್ವಲ್ಪ ಗ್ರಹಿಸ್ಕೊಂಡ್ಬಿಟ್ರೆ ಈ ತರ ವಿಷಯಗಳಿದೆ ಅಂತ ತುಂಬಾ ಸಂತೋಷಗೊಳಗಾಗ್ತಾರೆ. ಇವತ್ತು ಇಡೀ ಲೋಕದಲ್ಲ ದಲ್ಲಿರುವಂತ ಪಾಪ ಮರಣ ಅಲ್ವಾ, ಈ ದುಃಖದ ಎಲ್ಲ ವಿಷಯಗಳು ಇದಕ್ಕೆ ಪರಿಹಾರ ಏನಿದೆ ಅಂದ್ಬಿಟ್ಟು ನಾವು ನಂಬಿಕೆಯಲ್ಲಿ ಇದೀವಿ ಅಷ್ಟೇ, ಹೌದು ಆಗುತ್ತೆ ಅಂದ್ಬಿಟ್ಟು, ಬಟ್ ನಿಜವಾಗ್ಲೂ ಎಲ್ಲಪ್ಪ ನಡೀತಂತೆ ದೇವರ ರಾಜ್ಯ ಆಗಿರ್ಬೇಕಾರೆ. ಆ ದೇವರ ರಾಜ್ಯದ ಕುರಿತಾದಂತ ವಿಷಯವನ್ನ ನಾವು ಎಷ್ಟು ತಿಳ್ಕೊಂಡ್ವಿ, ಅದಕ್ಕೆ ಮುಂದಿನ ವಿಷಯದಲ್ಲಿ ನಾವು ನೋಡ್ತೀವಿ ಮುಂದಿನ ಒಂದು ಪಾಯಿಂಟ್ ಅಲ್ಲಿ ಅದ್ರ ಬಗ್ಗೆ ಏನ್ ಮಾಡ್ತಾರೆ ಇನ್ನು ಕ್ಲಿಯರ್ ಆಗಿ. ಓಕೆ, ಇದನ್ನ ಓದಿ, ಯಾರಾದ್ರೂ ಓದಿ, ವಿಲ್ ಲೀವ್ ಫ್ರಮ್ ದ ಓದಿದ್ಮೇಲೆ ಇನ್ನೊಬ್ಬರಿಗೆ ಅವಕಾಶ ಕೊಡಿ, ಒಬ್ರು ಓದೋರೇ ಓದ್ಬೇಡಿ, ಬೇರೆಯವ್ರು ಯಾರಾದ್ರೂ ಓದಿ. ಓಕೆನಾ, ಮೀಟ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ, ಮೀಟ್ ಮಾಡ್ಕೊಳ್ಳಿ ಈ ಬ್ರದರ್ ಮ್ಯಾಗಿ ಸಿಸ್ಟರ್, ಮೀಟ್ ಮಾಡ್ಕೊಳ್ಳಿ. 40 ರೂಪೀಸ್ ಇದೆ ಎಲ್ಲ, ನೆಕ್ಸ್ಟ್ ಅಲ್ಲೇ ಹೋಗ್ಬಿಡ್ರಿ. ಓಕೆ, ಯಾರು ಓದ್ತೀರಾ ಈಗ, ಈಗ ಓದಿರೋ ಓದ್ಬಾರ್ದು, ಬೇರೆ ಯಾರಾದ್ರೂ ಓದ್ಬೇಕು. ಎಸ್, ಈ ಸತ್ಯದ ಬಗ್ಗೆ ಎಚ್ಚೆತ್ತುಕೊಳ್ಳದೇ ಇರುವ ಯಾರು ಯೋಗ್ಯವಾದ ರೀತಿಯಲ್ಲಿ ಅಥವಾ ಭಾಗಶಃವಾಗಿಯಾದರೂ ಅದನ್ನು ಗ್ರಹಿಸಲಾರರು. ಯಾರ ಹೃದಯವು ದೇವರ ಯುಗಗಳ ಯೋಜನೆಗಳ ಬಗ್ಗೆ ಪೂರ್ಣವಾದ ಸಹಾನುಭಾವ ಉಳ್ಳದ್ದಾಗಿದೆಯೋ, ಮತ್ತು ಯಾರು ಪಾಪ ಮತ್ತು ಯಾತನೆಗಳ ಹರಣ ಮತ್ತು ಮರಣ ಸಂಕಟದಿಂದ ನರಳುವವರ ಉದ್ಧಾರದ ಬಗ್ಗೆ ಈ ರಾಜ್ಯದ ಮೂಲಕ ಪರಿಹಾರ ನೀಡುವ ದೇವರ ದಿವ್ಯ ಔಷಧಿಯನ್ನು ಕಾಣುತ್ತಾರೋ, ಅಂಥವರು ಈ ಸಂಗತಿಯಲ್ಲಿ ಕಾಲದಲ್ಲಿ ಮತ್ತು ಅದರ ಸ್ಥಾಪನೆಯ ರೀತಿಯಲ್ಲಿ ಮಗ್ನಗೊಳಿಸುವ ಆಸಕ್ತಿಯಿಂದ ಬಹುಶಃ ಹೆಚ್ಚಾಗಿ ಅನುಭವಿಸುತ್ತಾರೆ. ನೋಡಿ, ಕೆಲವೊಂದು ಕನ್ನಡ ಪದ ಇದೆ, ನಿಮ್ಗೆ ಏನ್ ಅರ್ಥ ಆಗುತ್ತೋ ಗೊತ್ತಿಲ್ಲ, ಅದನ್ನ ಆ ರೀತಿ ಬರ್ದಿದ್ದಾರೆ. ಎನಿವೆ, ಟ್ರಾನ್ಸ್ಲೇಷನ್ ಹತ್ರ ನಾವು ಆದಷ್ಟು ಏನ್ ಮಾಡೋಣ, ಅದನ್ನ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡೋಣ ಅಲ್ವಾ. ಸೊ ಈ ಸತ್ಯದ ಬಗ್ಗೆ ಇವತ್ತು ಇರುವಂತ ಒಂದು ಬೇಸಿಕ್ ಒಂದು ಟ್ರೂತ್ ಏನಪ್ಪಾ ಅಂದ್ರೆ, ಮುಖ್ಯವಾಗಿ ಎಲ್ರು ತಿಳ್ಕೊಬೇಕಾಗಿರೋ ವಿಷಯ, ನೋಡಿ ಇಡೀ ಪ್ರಪಂಚ ಇವತ್ತು ಮುಂದೆ ಹೋಗ್ತಾ ಇದೆ ಗೊತ್ತವ್ರಿಗೆ. 2024 ನಾವ್ ಇದೀವಿ ಅನ್ಬಿಟ್ಟು, 2025 ಏನ್ ನಡೆಯುತ್ತೆ ಅಂತ ಯಾರಾಗ ಗೊತ್ತಿದ್ಯಾ? ಗೊತ್ತಿಲ್ಲ. 2019 ಇದ್ದಾಗ, 19 ಅಂತ್ಯದಲ್ಲಿ ಕೂಡ ಯಾರಿಗೂ ಕೊರೋನಾ ಅಂತ ಒಂದು ರೋಗ ಬರುತ್ತೆ, ರೋಗದಿಂದ ಏನಾಗುತ್ತೆ, ಸಾಂಕ್ರಾಮಿಕ ರೋಗದಿಂದ ಇಡೀ ಪ್ರಪಂಚ ತತ್ತಲಿಸುವಂತ ವಿಷಯ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇಡೀ ಪ್ರಪಂಚ ಏನಾಗ್ತಿದೆ ಅಂದ್ರೆ ಒಂದು ಭಯದಿಂದ ಇದೆ, ಭಯದಿಂದ ಕೂಡಿದೆ. ಏನೋ ಒಂದು ಸಮಸ್ಯೆ ನಡೆಯುತ್ತಪ್ಪ, ಏನ್ ಮುಂದೆ ಏನ್ ಅಪಾಯ ಬರುತ್ತೋ ಗೊತ್ತಿಲ್ಲ. ಆದ್ರೆ ಇಡೀ ಲೋಕಕ್ಕೆ ಒಂದು ಸಂತೋಷದ ಸುದ್ದಿ ಇದೆಯಾ ಅಂದ್ಬಿಟ್ಟು ಗೊತ್ತಿಲ್ಲ. ಇಡೀ ಲೋಕಕ್ಕೆ ಈ ಒಂದು ಭಯದ ವಿಷಯವನ್ನ ದಾಟಿ ಇಡೀ ಲೋಕಕ್ಕೆ ಒಂದು ಸಂತೋಷ ಕೊಡುವಂತ ವಿಷಯ ಇದೆಯಾ ಅಂದ್ಬಿಟ್ಟು ಯಾರು ಹೃದಯ ಕೂಡ ಏನ್ ಮಾಡ್ಲಿಲ್ಲ, ದೇವರ ವಿಷಯನ ಅರ್ಥ ಮಾಡ್ಕೊಳ್ಳಿಲ್ಲ. ಒಂದ್ ವೇಳೆ ಅವ್ರು ಅರ್ಥ ಮಾಡ್ಕೊಂಡಿದೆ ಆದ್ರೆ ಅಲ್ವಾ, ಅವ್ರು ಹೇಗಿರ್ತಾರಂದ್ರೆ ತುಂಬಾ ಸಂತೋಷವುಳ್ಳವರಾಗಿರ್ತಾರೆ, ಅದನ್ನ ಇನ್ನೂ ಹುಡುಕಕ್ಕೆ ಆಸಕ್ತಿ ಉಳ್ಳವರಾಗಿರ್ತಾರೆ. ಅದ್ ಮಾತ್ರವಲ್ಲ, ದೇವರ ಒಂದು ಯೋಜನೆ ಯಾವ ರೀತಿ ಇದೆ ಅಂದ್ರೆ ಇಡೀ ಮನುಷ್ಯರ ಮೇಲೆ ಇರುವಂತ ಒಂದು ಪ್ರೀತಿನ ಏನ್ ಮಾಡ್ತಾ ಇದೆ, ತೋರಿಸ್ತಾ ಇದೆ. ಈಗ ಇಡೀ ಲೋಕಕ್ಕೆ ಬೇಕಾಗಿರೋದು ಅದೇ ಅಲ್ವಾ. ಇಡೀ ಲೋಕಕ್ಕೆ ಬೇಕಾಗಿರೋದು ಅದೇ ಒಂದು ಕಡಿಮೆ ಆಗಿ ಏನಪ್ಪಾ ಅಂದ್ರೆ, ಎಲ್ಲ ಕಡೆ ಪಾಪ ಇದೆ, ಮರಣ ಇದೆ, ಸಂಕಟ ಇದೆ, ಇಡೀ ಲೋಕ ನರಳ್ತಾ ಇದೆ. ಆದ್ರೆ ಆ ಪ್ರೀತಿ ಕರುಣೆನಂತ ವಿಷಯವನ್ನೇ ಕಾಣಿಸ್ತಾ ಇದೆ. ಮುಖ್ಯವಾಗಿ ನೋಡಕ್ ಹೋದ್ರೆ ಯಾವುದೇ ಒಂದು ಸಿಸ್ಟಮ್ ನ ನೀವು ತಗೊಳ್ಳಿ, ಎಲ್ಲ ಒಂದು ಸಿಸ್ಟಮ್ ನ ಹಿಂದೆ ಹಣ ಇದೆ, ದುಡ್ಡಿದೆ. ದುಡ್ಡಿದ್ರೆ ನೀವು ಹಾಸ್ಪಿಟಲ್ಗೆ ಹೋಗಿ ಏನ್ ಮಾಡ್ತಾರೆ, ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಏನ್ ಟ್ರೀಟ್ಮೆಂಟ್ ಅಂದ್ರೆ, ನೀವು ಬೇರೆ ಯಾರಿಗಾದ್ರೆ ಹೇಳಿದ್ರೆ ಆ ಹಾಸ್ಪಿಟಲ್ ನ ಹೇಳ್ತೀರ ನೀವು. ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತಂದ್ರೆ, ರೋಗಿ ಚೆನ್ನಾಗಿ ಆಗ್ಬಿಡ್ಬೇಕು, ಅವ್ರು ಮಾತಾಡೋಂತ ಮಾತಿರ್ಬೋದು, ಪ್ರೀತಿಯಿಂದ ತಗೊಳ್ಳೋಂತ ಕೇರ್ ಇರ್ಬೋದು,
ಪ್ರತಿಯೊಬ್ಬರು ತೋರಿಸುವಂತ ಅಕ್ಕರೆ ಇರ್ಬೋದು, ತುಂಬಾ ದೀನಭಾವದಿಂದ ಯಾರು ಗದರಿಸ್ತದೆ ರೋಗಿಗಳನ್ನ ಅವರು ನೋಡ್ಕೊಳ್ಳೋ ವಿಧಾನ ಇರ್ಬೋದು, ತುಂಬಾ ನಿಮ್ಗೆ ಆಸಕ್ತಿ ಅಂದ್ರೆ ಆಕರ್ಷಕರಾಗ್ಬಿಡ್ತಾರೆ ಅವರು. ಆದ್ರೆ ದುಡ್ಡು ಹಾಗೆ ಇರುತ್ತೆ ಕೆಲವೊಂದ್ ಟೈಮಲ್ಲಿ, ಅದರಿಂದ ಹಣ ಇರುತ್ತೆ, ಇಲ್ಲ ಯಾವ್ದಾದ್ರು ಒಂದು ಉದ್ದೇಶ ಇರುತ್ತೆ, ಲಾಭಕ್ಕೋಸ್ಕರ ಅದನ್ನ ಮಾಡ್ತಾ ಇರ್ತಾರೆ ನೋಡ್ಬೇಕಾರೆ. ಆದ್ರೆ ದೇವರ ರಾಜ್ಯ ಇದೆಲ್ಲದಕ್ಕೂ ಅಪೋಸಿಟ್ ಆದಂತ ಒಂದು ವಿಷಯ. ಅದಕ್ಕೆ ಜನರಿಗೆ ಇವತ್ತು ಅದ್ರ ಬಗ್ಗೆ ಗ್ರಹಿಸ್ಕೊಳಕ್ ಆಗ್ತಿಲ್ಲ, ಯಾಕಂದ್ರೆ ಆತರ ಒಂದು ಕಾಲ ಬರುತ್ತಾ ಅಂದ್ರೆ ಯಾರಿಗೂ ನಂಬಕ್ ಆಗ್ತಿಲ್ಲ. ಒಂದ್ ವೇಳೆ ನಾವೇನಾದ್ರು ಗ್ರಹಿಸ್ಕೊಂಡಿದ್ದ ಆದ್ರೆ ಅದ್ರ ಮೇಲೆ ತುಂಬಾ ಆಸಕ್ತಿ ಕೊಡದೇ ಇರಕ್ಕೆ ಖಂಡಿತ ಆಗಲ್ಲ. ನಮ್ಗೆಲ್ಲ ಏನ್ ಅನ್ಸ್ಬಿಡುತ್ತೆ ಅಂದ್ರೆ ಇನ್ನೂ ತಿಳ್ಕೊಬೇಕಪ್ಪ ಆ ವಿಷಯದ ಬಗ್ಗೆ, ಇನ್ನೂ ಆಸಕ್ತಿ ಬಂದ್ಬಿಡುತ್ತೆ. ಅಲ್ಲಿಂದ ನಮ್ಮ ಮೈಂಡ್ ನಾವು ತಗೊಳಕ್ಕೆ ಆಗಲ್ಲ. ಅಷ್ಟು ಒಂದು ವಿಷಯ ಏನಿದೆ ಅಂದ್ರೆ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯದಲ್ಲಿ ಅಡಕವಾಗಿದೆ ಅಲ್ವಾ. ಸದನ ನಮ್ಮ ಕರ್ತನ ಏನ್ ಮಾಡ್ತಾರೆ, ಅವರ ಪ್ರಾರ್ಥನೆಯಲ್ಲಿ ಕೂಡ ನಮ್ಗೆ ಹೇಳ್ತಾರೆ ಅಲ್ವಾ, ಏನಂತ ಹೇಳ್ತಾರೆ ಕರ್ತನ ಪ್ರಾರ್ಥನೆಯಲ್ಲಿ, ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ. ಸಣ್ಣ ವಿಷಯ, ದೇವ್ರ ಮಕ್ಕಳು ಬರೀ ಏನಾಗಿರ್ಬಾರ್ದು, ನಮ್ಮ ಬಾಯಿಯಿಂದ ಬರುವಂತ ಮಾತಾಗಿರ್ಬಾರ್ದು ಅಲ್ವಾ, ಅದು ನಮ್ಮ ಹೃದಯದಿಂದ ಬರುವಂತದ್ದಾಗಿರ್ಬೋದು. ಕೆಲವ್ರು ಹಂಗೆ ಅಲ್ವಾ ಈ ಪ್ರೇಯರ್ ಹೆಂಗ್ ಮಾಡ್ತಾರೆ, ತುಂಬಾ ನೋಡಿದ್ರಲ್ಲ ಕಂಠ ಪಾಠ ಮಾಡ್ಕೊಂಡಿರ್ತಾರೆ, ಬಾಯಿಪಾಠ ಮಾಡ್ಕೊಂಡಿರ್ತಾರೆ, ಏನ್ ಕಣ್ ಮುಚ್ಕೊಂಡು ಕೂಡ ಹೇಳ್ಬಿಡ್ತಾರೆ. ಪರಲೋಕದ ನಮ್ಮ ತಂದೆ ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ರ ಪರಲೋಕ ಪ್ರಕಾರ ಭೂಲೋಕದ ನೆರವಿರಲಿ ಅಂತ ಕಡೆ ಅಂತ ಏನ್ ಮಾಡ್ತಾರೆ ಹೇಳ್ಕೊಂಡು ಹೋಗ್ತಾರೆ. ಅವ್ರು ಅವ್ರು ಹೇಳ್ತಿರೋದು ಅವ್ರಿಗೂ ಅರ್ಥವಾಗಲ್ಲ ಅಂದ್ರೆ ಅವ್ರಿಗೆ ಏನ್ ಈಗ ರೋಮನ್ ಕೆತ್ತಿಕೆಲ್ಲ ತುಂಬಾ ಜನ ಇದನ್ನೇ ಮಾಡೋದಲ್ಲ. ಏನ್ ಮಾಡ್ತಾರೆ ಈ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಏನಕ್ ಏನದು ಪ್ರಾರ್ಥನೆ, ಏನಿದೆ ಆ ಪ್ರಾರ್ಥನೆ? ಆ ಪ್ರಾರ್ಥನೆಯಲ್ಲಿ ಫಸ್ಟ್ ನಿನ್ನ ರಾಜ್ಯ ಬರಲಿ ಅಂತ ವಿಷಯ ಹಾಕಿದೆ. ಅಂದ್ರೆ ಏನ್ ಅರ್ಥ, ನನ್ನ ಬಾಯಲ್ಲಿ ನನ್ನ ತುಟಿಯಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಮನಸ್ಸಲ್ಲಿ ಅದನ್ನ ಗ್ರಹಿಸ್ಕೊಂಡಿದ್ದೀನಿ ಅಂತ ಅರ್ಥ. ಹೌದು ದೇವ್ರೇ, ನಿನ್ನ ರಾಜ್ಯ ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ, ಯಾವಾಗಪ್ಪ ಬರುತ್ತೆ ಅನ್ನೋಂತ ರೀತಿಯಲ್ಲ ಪ್ರಾರ್ಥನೆ ಮಾಡ್ತೀನಿ ಅಂತ ಅರ್ಥ. ಆ ರೀತಿಯಲ್ಲಿ ನನ್ನ ಮನಸ್ಸಲ್ಲಿ ಅದ್ ಭಾವನೆನೇ ಇಲ್ಲ ಅಂದ್ರೆ ತುಟಿಯಲ್ಲಿ ಮಾತಾಡೋದ್ರಿಂದ ಏನ್ ಪ್ರಯೋಜನ ಇದೆ? ಹಾಗಾಗಿ ತುಂಬಾ ಜನ ಇದೇ ರೀತಿಯಲ್ಲಿ ಏನ್ ಮಾಡ್ತಾ ಇದ್ರೆ ಹೃದಯದಿಂದ ಅದನ್ನ ಮಾತಾಡ್ತಾ ಇಲ್ಲ. ಬಟ್ ಯಾವಾಗ ಅದನ್ನ ನಂಬಿ ಹೌದು ದೇವರ ರಾಜ್ಯ ಒಂದಿದೆ, ಅದು ಬರ್ತಾ ಇದೆ, ಬಹುಬೇಗ ಬರುತ್ತೆ, ನಾನು ಕೂಡ ಅದಕ್ಕೆ ಕಾಯ್ತಾ ಇದ್ದೀನಿ, ಏನಪ್ಪಾ ಅದ್ ರಾಜ್ಯ ಹೇಗಿರುತ್ತೆ, ಆ ರಾಜ್ಯ ಬಂದ್ರೆ ಏನೆಲ್ಲ ನಡೆಯುತ್ತೆ ಪ್ರಪಂಚದಲ್ಲಿ, ಜನರಿಗೆ ಇರುವಂತ ಹಲವಾರು ಬದಲಾವಣೆಗಳೇನು, ನಿಜ ಹೇಳ್ಬೇಕಾದ್ರೆ ನಮ್ಮ ಬುದ್ಧಿಗೆ ಎಟುಕದೇ ಇರುವಂತ ವಿಷಯ. ಬುದ್ಧಿಗೆ ಎಟುಕದೇ ಇರುವಂತ ವಿಷಯ ಅಂದ್ರೆ ಏನು, ಇವತ್ತವರೆಗೂ ನಾವೇನೆಲ್ಲ ಗ್ರಹಿಸ್ಕೊಂಡಿದೀವ ಸತ್ಯ 0.01 ಅಷ್ಟೇ ದೇವರ ರಾಜ್ಯದ ಬಗ್ಗೆ ನಮ್ಗೆ ಏನ್ ತಿಳ್ಕೊಂಡಿದೀವಿ ಅಷ್ಟೇ. ಆದ್ರೆ ಅದಷ್ಟು ವಿಷಯವನ್ನ ನಾವು ಕಣ್ಣಾರೆ ನೋಡಕ್ಕೆ ನಾವು ದೇವರಿಂದ ಭಾಗ್ಯ ಹೊಂದಿರ್ಬೇಕು. ಯಾಕಂದ್ರೆ ನಾವು ಗ್ರಹಿಸ್ಕೊಳ್ಳುವಂತ ವಿಷಯ ಕೂಡ ಹೇಗಿದೆ ಅಂದ್ರೆ ನಮ್ಗೆ ಅಷ್ಟೊಂದು ಸಂತೋಷವನ್ನ ಕೊಡುವಂತದ್ದಾಗಿದೆ, ಬರೀ ನಾವು ಅರ್ಥ ಮಾಡ್ಕೊಂಡಿರೋ ವಿಷಯವನ್ನೇ. ನೀವು ಅರ್ಥ ಮಾಡ್ಕೊಂಡ್ರೆ ಕೆಲವೊಂದು ವಿಷಯ ದೇವರ ರಾಜ್ಯದ ಬಗ್ಗೆ ಅದೇ ನಮ್ಗೆ ಏನಾಗುತ್ತೆ ಅಂದ್ರೆ ತುಂಬಾ ಸಂತೋಷವನ್ನ ಕೊಡುವಂತಾಗಿದೆ ಅಲ್ವಾ. ಆದ್ರೆ ನಿಜವಾಗ್ಲೂ ಅದನ್ನ ಅನುಭವಿಸ್ಬೇಕಾದ್ರೆ ಎಷ್ಟು ಮಟ್ಟಿಗಿರುತ್ತೆ ಅಲ್ವಾ. ಅದೆಲ್ಲವನ್ನು ನಾವೇನ್ ಮಾಡ್ತೀವಿ ಅಂದ್ರೆ ಈ ಒಂದು ದೇವರ ರಾಜ್ಯದ ಒಂದು ವಿಷಯದಲ್ಲಿ ನಾವು ಇನ್ನು ಗ್ರಹಿಸ್ಕೊಳ್ತೀವಿ ಅಲ್ವಾ. ನೋಡಿ, ಈ ಲೋಕವು ಸಹ ರಾಜ್ಯದ ನಿಜವಾದ ಲಕ್ಷಣ ಗ್ರಹಿಸಿಕೊಳ್ಳುವುದಾದ್ರೆ ಅದನ್ನು ಒಮ್ಮೆ ನಿಮ್ಮ ಇದರಲ್ಲಿ ಓದಿ, ಅದನ್ನ ಎಲ್ಲೊಂದು ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಿದೆ. ಒಮ್ಮೆಲೆ ಜಯಕಾರದೊಡನೆ ಸ್ವಾಗತಿಸುವರು, ಓಕೆ ಅಲ್ವಾ. ಏನ್ ಮಾಡ್ತಾರೆ ಇಲ್ಲೋಕ ಒಂದ್ ವೇಳೆ ಅದನ್ನ ಗಮನಿಸೋದಾಗಿದ್ರೆ, ಅದಕ್ಕೇನಾದ್ರೂ ಮೈಂಡ್ಗೆ ಹೋಗಿದ್ರೆ, ಈ ಲೋಕ ಅಂದ್ರೆ ಏನು, ಈ ಲೋಕ ಅಂದ್ರೆ ಜನರು, ನಮ್ಮ ಸುತ್ತಮುತ್ತಲಿರುವಂತ ಜನರು, ಅವ್ರಿಗೆ ಹೋಗ್ಬಿಟ್ಟು ನೀವೇನಾದ್ರು ನೋಡ್ರಿ ನೀವೆಲ್ಲರೂ ಸತ್ರು ಕೂಡ ಮತ್ತೆ ಎದ್ದು ಬಿಡ್ತೀರಾ. ಸುಮ್ನೆ ಹೇಳ್ತಿದ್ದೀನಿ ಒಂದ್ ಮಾತು ಹೇಳ್ರಿ, ಅವ್ರಿಗೆ ಆಶೀರ್ವಾದ ಆಗುತ್ತೆ, ನಾನು ಹೇಳುವಂತ ಮಾತೆಲ್ಲ ಹೇಳಿದ್ರೆ ಆಶೀರ್ವಾದ ಆಗುತ್ತೆ, ಅವ್ರು ನಮ್ ತರ ಬಿಡ್ತಾರೋ ಸೆಕೆಂಡ್ರಿ ನೋಡ್ರಿ, ನೀವೆಲ್ಲ ಹೋದ್ರೆ ಮತ್ತೆ ಎದ್ದು ಬಿಡ್ತೀರಾ. ಇದೇ ನಮ್ಮ ಕರ್ತನಾದ ಯೇಸು, ನಮ್ಮ ನಾವು ಆರಾಧನೆ ಮಾಡುವಂತ ದೇವ್ರು ಮಾಡುವಂತ ಯೋಜನೆ ಇದೆ. ಅವರು ಮಗನ್ನ ಕೊಟ್ಟಿದ್ದಾರೆ, ಆ ಮಗನ್ನ ಇಡೀ ಲೋಕದ ರಕ್ಷಕನ ಕೊಟ್ಟಿದ್ದಾರೆ. ಆದ್ರಿಂದ ನಮ್ಮನ್ನೆಲ್ಲ ನಾಶ ಮಾಡಕ್ ಕೊಡಿಲ್ಲ, ನೀವೆಲ್ಲರೂ ಕೂಡ ದೇವ್ರು ಇಟ್ಟಿದ್ದಂತ ಒಂದು ದಿನದಲ್ಲಿ ಮತ್ತೆ ಬರ್ತೀರಾ, ಬಂದು ನಿಜ ಸತ್ಯ ಅಂತ ತಿಳ್ಕೊಂತೀರಾ, ಇದೇ ನಿಜ. ಮತ್ತೆ ನಿಮ್ಗಿರುವಂತ ಕಷ್ಟ ಕೂಡ ಎಲ್ಲ ಪರಿಹಾರವಾಗುತ್ತೆ ಅನ್ನೋಂತ ವಿಷಯ ಯಾರಾದ್ರೂ ಹೇಳಿದ್ರೆ ಒಂದು ಕ್ಷಣ ಆಶ್ಚರ್ಯವಾಗ್ಬಿಡ್ತಾರೆ, ಇವರು ನಿಜ ಹೇಳ್ತಾ ಇದ್ದಾರಾ, ಈ ರೀತಿ ನಡೆಯೋದ್ ಸಾಧ್ಯತೆ ಇದೆಯಾ, ಅದ ಹೇಗೆ ಅನ್ಬಿಟ್ಟು. ತುಂಬಾ ಕಷ್ಟದಲ್ಲಿರುವಂತ ಅವರಿಗೆ, ಈ ಲೋಕದ ನರಂತರವಾದಂತ ಮನುಷ್ಯರಿಗೆ ದೇವರ ರಾಜ್ಯಕ್ಕಿಂತ ತುಂಬಾ ಸಾಂತ್ವನವಾದಂತ ವಿಷಯ ಯಾವ್ದು ಇರಲ್ಲ ಅಲ್ವಾ. ಕೆಲವೊಂದು ವಿಷಯ ಏನಪ್ಪಾ ಅಂದ್ರೆ ತುಂಬಾ ಕಷ್ಟಪಡೋರ ಹತ್ರ ಹೋಗಿ ಯಾರೋ ಮನೇಲಿ ಡೆತ್ ಆಗಿರತ್ತೆ ಅಂತ ಹೇಳಿ ಮರಣ ಆಗಿರತ್ತೆ, ಅವ್ರಿಗೆ ಹೋಗಿ ನೀವೇನ್ ಸಾಂತ್ವನ ಮಾಡ್ತೀರಾ? ಅಲ್ಬೇಡ್ರಿ, ಸಮಾಧಾನ ಮಾಡ್ಕೊಳ್ಳಿ. ಲೋಕದವ್ರು ಮಾಡೋ ಸಾಂತ್ವನ ಹೆಂಗ್ ಗೊತ್ತಾ? ಅಲ್ಬೇಡ್ರಿ, ಸಮಾಧಾನ ಮಾಡ್ಕೊಳ್ಳಿ, ಇವತ್ತು ಅವ್ರು ಹೋದ್ರು ನಾಳೆ ನಾವು ಹೋಗ್ತೀವಿ, ಎಲ್ಲರೂ ಸಾಯ್ಲೇಬೇಕು, ಬೇರೆ ದಾರಿ ಇಲ್ಲ ನಮ್ಮೆಲ್ರಿಗೂ, ಸಾವಿಂದ ಯಾರು ತಪ್ಸ್ಕೊಳಕ್ ಆಗಲ್ಲ,
ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ, ಮುಂದೆ ನಡಿಬೇಕಾದ್ರೆ ನೋಡ್ಕೊಳ್ಳಿ ಅನ್ನೋಂತ ವಿಷಯನ ಏನ್ ಮಾಡ್ತಾರೆ ಲೋಕದವ್ರು ಹೇಳ್ತಾರೆ. ನಾವೇನ್ ಹೇಳ್ಬೋದು ಗೊತ್ತಾ, ಅಲ್ಬೇಡ್ರಿ, ಚಿಂತೆ ಮಾಡ್ಬೇಡ್ರಿ. ಆ ಮರಣ ಹೊಂದಿದಂತ ಇವರು ಸಹೋದರರು ಸಹೋದರಿಯರು ನಿಮ್ಮ ಪ್ರೀತಿಯ ಪಾತ್ರರು ಮತ್ತೆ ಎದ್ದು ಬರ್ತಾರೆ. ಆ ಅವ್ರನ್ನ ನೀವು ನೋಡ್ತೀರಾ, ದೇವರು ಅವ್ರನ್ನು ಪ್ರೀತಿ ಮಾಡ್ತಾರೆ. ಇಂಥದ್ದೆಲ್ಲ ಹೇಳ್ಬಿಟ್ರೆ ಹೆಂಗಿರುತ್ತೆ ಅವ್ರಿಗೆ? ಏನಪ್ಪ ಇದು, ಯಾರು ಈ ತರ ಮಾತಾಡಿಲ್ವಲ್ಲ. ಸದನೆ ಏನಪ್ಪ ಹೇಳ್ತಿಲ್ಲ ಅಂದ್ರೆ, ದೇವರ ರಾಜ್ಯದ ಲಕ್ಷ್ಯಗಳನ್ನ ನಾವೇನ ಗ್ರಹಿಸ್ಕೊಳ್ಳೋದಾದ್ರೆ ಅವ್ರು ಕೂಡ ಅಂತ ರಾಜ್ಯ ಬರ್ಬೇಕಾದ್ರೆ ತುಂಬಾ ಆಸೆ ಪಡ್ತಾರೆ ಅಲ್ವಾ? ಯಾಕಂದ್ರೆ ಇದುವರೆಗೂ ಜನರು ಕನಸು ಕಾಣ್ತಾ ಇದ್ರೆ, ಕನಸಲ್ಲಿ ಆ ವಿಷಯಗಳನ್ನ ಗ್ರಹಿಸ್ಕೊಳ್ತಿದ್ರೆ, ಅಲ್ಪ ಸ್ವಲ್ಪ ಮಾಹಿತಿನ ಕಲ್ಸ್ಕೊಂಡಿದ್ದಾರೆ. ಆದ್ರೆ ದೇವರ ರಾಜ್ಯ ಅನ್ನೋಂತ ವಿಷಯವನ್ನ ಯಾರು ಕೂಡ ಸಂಪೂರ್ಣ ಅರ್ಥ ಮಾಡ್ಕೊಂಡಿಲ್ಲ, ಯಾರಿಗೂ ಕೂಡ ಗೊತ್ತಿಲ್ಲ. ನೋಡ್ರಿ, ಹಲವಾರು ಸಮಯದಲ್ಲಿ ಈ ಲೋಕದಲ್ಲಿ ನಡಿಬೇಕಾದಂತ ಒಳ್ಳೆ ವಿಷಯನ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಇಮೇಜ್ ಮಾಡ್ತಾ ಇದ್ದಾನೆ. ಇಮೇಜ್ ಅಂದ್ರೆ ಏನೋ, ಆತನು ಅವನೇ ಯೋಚನೆ ಮಾಡಿ ಈ ರೀತಿ ನಡೆದ್ರೆ ಹೆಂಗಿರುತ್ತೆ, ಆ ರೀತಿ ನಡೆದ್ರೆ ಹೆಂಗಿರುತ್ತೆ, ಇಡೀ ಲೋಕಕ್ಕೆ ಒಂದು ಸತ್ತವರೆಲ್ಲ ಎದ್ದು ಬಂದ್ರೆ ಹೆಂಗಿರುತ್ತೆ ಅಂದ್ಬಿಟ್ಟು ಕೆಲವೊಂದ್ ಟೈಮ್ ಯೋಚನೆ ಮಾಡಿ ಕೆಲವೊಬ್ಬರು ಡೈರೆಕ್ಟರ್ ಈ ತರ ಮೂವೀಸ್ ಎಲ್ಲ ತೆಗೆದಿದ್ದಾರೆ, ಈ ತರ ಎಲ್ರು ಎದ್ ಬಂದ್ರೆ ಹೆಂಗಿರುತ್ತೆ ಅಂದ್ರೆ ಕನಸು ಕಾಣ್ತಾ ಇದೀವಿ ಅಷ್ಟೇ, ಅದು ನಿಜ ಇಲ್ಲ ಅಂತ ನಮ್ಗೆ ಗೊತ್ತು. ಆ ತರ ಭಾವನೆ ಅವರಿಗೆ, ಅದನ್ನ ನಿಜವಾಗ್ಲೂ ಇದಕ್ಕಿಂತ ಸಾವಿರ ಪಟ್ಟು ಶ್ರೇಷ್ಠವಾದಂತ ಒಂದು ವಿಷಯ ನಡೆಯುತ್ತೆ ಅಂದ್ರೆ ಹೇಗಿರುತ್ತೆ ಅವರಿಗೆ ಅಲ್ವಾ? ಇದೆಲ್ಲವನ್ನು ಕೂಡ ನಾವು ದೇವ್ರ ಮಕ್ಕಳು ಅಲ್ವಾ. ಈ ಒಂದು ವಿಷಯವನ್ನ ಓದಿ, ಯಾರಾದ್ರೂ ಓದಿ, ಯಾರು ಓದ್ತೀರಾ? ಓದಿ ಸರ್ವಶಿಷ್ಟ ಓದಿ. ದೀರ್ಘಕಾಲದಿಂದ ಆ ಸಾಲವರ್ಗವು ಈ ನೀತಿವಂತಿಕೆಯ ನಿಯಮವನ್ನು ಬಹುಶಃ ವಿರೋಧಿಸಬಹುದಾದ ಈ ವರ್ಗವು ಈ ಸುವರ್ಣ ನಿಯಮವನ್ನು ಪ್ರೀತಿಸದೆ ಇರುವುದನ್ನು ಇರುವವರ ಯಾರು ಇತರರನ್ನು ತಮ್ಮಂತೆಯೇ ಪ್ರೀತಿಸುವ ಬದಲಾಗಿ ಇತರ ಜಜ್ಜಿ ಹೋಗುವುದನ್ನು, ತುಡಿತಕ್ಕೆ ಒಳಗಾಗುವುದನ್ನು ಮತ್ತು ಉಚಿತವಾದ ಹಕ್ಕುಗಳನ್ನು, ಪ್ರತಿಫಲಗಳನ್ನು, ಬಹುಮಾನಗಳ, ಶ್ರಮದ ಫಲಗಳ ನಿರಾಕರಣೆ ಹೊಂದುವುದನ್ನು ನೋಡಲು ಅಪೇಕ್ಷಿಸುತ್ತಾರೋ ಅಂಥವರನ್ನು ತಾವು ದುಂದುವೆಚ್ಚದ ಮೋಜಿನ ಹೃದಯವು ಬಯಸುವುದಕ್ಕಿಂತಲೂ ಮತ್ತು ಕಾರಣವು ಕೇಳುವುದಕ್ಕಿಂತಲೂ ಹೆಚ್ಚಾಗಿ ಮನ ಬಂದಂತೆ ಅನುಭವಿಸಲೊಸುಗ ಅಂಗೀಕರಿಸಿಕೊಳ್ಳುತ್ತಾರೆ. ನೋಡಿದ ಇಲ್ಲಿ ನಿಮ್ಗೆ ಕೆಲವೊಂದು ವಿಷಯ ನಿಮ್ಗೆ ಅರ್ಥ ಆಗೋದೇ ಕಷ್ಟವಾಗುತ್ತೆ. ಏನಪ್ಪಾ ಅಂದ್ರೆ, ಇದೆಲ್ಲ ನಾವು ನೋಡ್ತಾ ಇದೀವಿ. ಈಗ ಏನ್ ನೋಡ್ತಾ ಇದೀವಿ, ದೇವರಾಜ್ಯದ ಬಗ್ಗೆ ನಾವು ಆಸಕ್ತಿ ತುಂಬಬೇಕು. ದೇವರಾಜ್ಯದ ವಿಷಯ ನಮ್ಗೆನ ಸ್ವಲ್ಪ ಗೊತ್ತಾದ್ರು ಕೂಡ ಅಂತ ಒಂದು ವಿಷಯ ಇದೆಯಾ ಅಂತ ನಮ್ಮ ಮೈಂಡ್ಗೆ ಏನಾಗುತ್ತೆ, ಆಸಕ್ತಿ ಬರುತ್ತೆ. ಲೋಕ ಕೂಡ ಏನ್ ಮಾಡುತ್ತೆ, ಒಂದ್ ವೇಳೆ ವಿಷಯ ಗೊತ್ತಾದ್ರೆ ಆಸಕ್ತಿ ತೋರಿಸೋದನ್ನ ಮಾತಾಡ್ತಾ ಇದೀವಿ. ಆದ್ರೆ ಕೆಲವು ಜನರಿದ್ದಾರೆ ಬಹುಶಃ ತುಂಬಾ ಸ್ವಾರ್ಥಿಗಳು ಅಲ್ವಾ, ಇವತ್ತಿದ್ರೆ ಅವ್ರಿಗೆ ಈ ದೇವರ ರಾಜ್ಯ ಅವ್ರ ಸ್ವಲ್ಪ ಏನ್ ಮಾಡಲ್ಲ, ಇಷ್ಟಪಡಲ್ಲ, ಬರಕ್ಕವರು ಇಷ್ಟಪಡಲ್ಲ. ಯಾಕೆ ಅಂದ್ರೆ ಅವರ ಸ್ವಾರ್ಥ ಮನೋಭಾವನೆ. ಅವ್ರು ಇವತ್ತು ಏನ್ ಮಾಡ್ತಾ ಇದ್ರು ಅಂದ್ರೆ, ಕೆಲವೊಂದು ಶ್ರೀಮಂತ ವರ್ಗದವರು, ಉನ್ನತ ವರ್ಗದವರು ಏನ್ ಮಾಡ್ತಾರೆ, ಬಡವರನ್ನ ತುಳಿದು ಅದರಿಂದ ಏನ್ ಮಾಡ್ತಾ ಇದ್ರೆ, ಸುಖಭೋಗವಾಗಿ ಜೀವನ ನಡೆಸ್ತಾ ಇದಾರೆ ಅಲ್ವಾ? ಜನರಿಗೆ ಅಂತ ಹಕ್ಕುಗಳನ್ನ ತಗೊಂಡು ಅದರಿಂದ ಏನ್ ಮಾಡ್ತಾ ಇದಾರೆ, ಅವರು ಲಕ್ಸರಿ ಲೈಫ್ ನಲ್ಲಿ ಏನ್ ಮಾಡ್ತಾ ಇದ್ರು ಗೊತ್ತಲ್ವಾ? ನಮ್ಗೆ ಒಂದು ವಿಷಯ ಹೇಳ್ತಾರಲ್ವಾ, ಇವತ್ತು ನಮ್ಮ ಭಾರತ ದೇಶ ಅದಕ್ಕೊಂದು ಒಳ್ಳೆ ಒಂದು ಎಕ್ಸಾಂಪಲ್. ತುಂಬಾ ಜನ ನಮ್ಮ ಭಾರತವನ್ನ ಗಮನಿಸ್ತಾರೆ. ಏನಪ್ಪಾ ಅಂದ್ರೆ, ಅಧಿಕ ಬಡತನಗಿರುವಂತ ಜನರು ಕೂಡ ಇಲ್ಲ ಇದಾರೆ, ಶ್ರೀಮಂತ ಜನರು ಇಲ್ಲ ಇದಾರೆ. ಈಗ ಬಡತನದಲ್ಲಿರುವಂತ ಜನರು ಹೇಗಿದಾರೆ ಅಂದ್ರೆ, ನೋಡ್ರಿ ಗಾದೆ ಅಂತಾರೆ ಮಾತು, ಒಂದು 10 ಜನ ಊಟ ಇಲ್ಲದೆ ಸತ್ತೋದ್ರೆ ಆ 10 ಜನ ತಗೊಳ್ಳೋಂತ ತಿನ್ನುವಂತ ಊಟ ಒಬ್ಬನಿಗೆ ಸಿಕ್ಕಿರುತ್ತಂತೆ. ಅವನೇನ್ ಮಾಡ್ತಾನೆ, ಶ್ರೀಮಂತ ವರ್ಗ ಅದನ್ನ ಕೊಟ್ಟಿರಲ್ಲ ಜನರಿಗೆ. ಅವನಿಗೇನು ಆಸೆ ಅಂದ್ರೆ, ನಾನೊಬ್ಬನೇ ತಿನ್ಬೇಕಂತ ಆಸೆ ಅವನಿಗೆ. 10 ಜನಕ್ಕೆ ಕೊಡದೇನ್ ಮಾಡ್ತಾನೆ, ಅವನ್ ತಗೊಂಡಿರ್ತಾನೆ. ಈ 10 ಜನ ಊಟ ಅವ್ನು ತಿನ್ನಕ್ಕಾಗುತ್ತಾ? ಆದ್ರೆ ತಿನ್ನಕ್ಕಾಗಲ್ಲ, ತಿಂತಾನೆ ಅವನು, ತಿಂದು ತೃಪ್ತಿಯಾಗಿ ತಿಂತಾನೆ, ತಿಂದು ಜೀರ್ಣ ಆಗದೆ ಸತ್ತೋಗ್ಬಿಡ್ತಾನೆ. ಅಂದ್ರೆ ನೋಡ್ರಿ ಹೆಂಗಿರುತ್ತೆ ಅಂದ್ರೆ, ಇವತ್ತು ಎಷ್ಟೇ ಆಸ್ತಿಗಳು ಅಂತ ದುಡ್ಡುಗಳಿದ್ರು ಒಂದ್ ವ್ಯಕ್ತಿ ಇಷ್ಟೇ ಹಣದಿಂದ ಅವ್ನ ಜೀವನ ಸಾಗುತ್ತೆ, ಅದಕ್ಕಿಂತ ಹೆಚ್ಚಿನ ಆಸ್ತಿ ಅವ್ನಿಗೆ ಬೇಕಾಗಿರಲ್ಲ. ಆದ್ರೂ ಕೂಡ ಹಣವನ್ನ ಏನ್ ಮಾಡಲ್ಲ, ಬಿಡಲ್ಲ. ಅವರು ಕೋಟಿ ಕೋಟಿ ಗಟ್ಟಲೆ ಸೇರ್ಸ್ಕೊಂಡ್ ಬಿಟ್ಟಿದ್ದಾರೆ. ಆ ಕೋಟಿ ಗಟ್ಟಲೆ ಹಣ ಯಾರಿಗೆ ಪಾಲಾಗುತ್ತೆ ಅಂತ ಗೊತ್ತಿಲ್ಲ. ಆದ್ರೂ ಕೂಡ ಅವ್ರು ಏನ್ ಮಾಡಲ್ಲ, ಯಾರಿಗೂ ಕೊಡಲ್ಲ. ಈ ತರ ವರ್ಗದವ್ರು ಏನಿದಾರೆ ಇವತ್ತಿದ್ರೆ, ತಮ್ಮ ಮನಸ್ಸು ಬಯಸುವಂತೆ ಹಣವನ್ನ ದುಂದು ವೆಚ್ಚ ಮಾಡಿ ಮೋಜು ಅನುಭವಿಸುವಂತ ಜನರಿದ್ದಾರೆ. ಅವ್ರಿಗೆ ಈ ಒಂದು ದೇವರ ರಾಜ್ಯ ಏನಾಗಲ್ಲ, ಇಷ್ಟ ಆಗಲ್ಲ. ಇಂಥ ರಾಜ್ಯ ಬರ್ಬಾರ್ದು ಅಂತಾರೆ. ಏ ಯಾಕ್ ಬರ್ಬೇಕಪ್ಪ, ನಾವು ಚೆನ್ನಾಗಿದ್ದೀವಿ, ಹೋಗ್ಬಿಟ್ಟಂತವ್ರಿಗೆ ಏನಾದ್ರೆ ಈ ಮಾತು ಹೇಳ್ಬಿಟ್ರೆ, ನೋಡ್ರಿ ಇವತ್ತು ನೀವು ಇಷ್ಟೊಂದು ಹಣದ ಒಂದು ಇದ್ರಲ್ಲಿ ಇದ್ದೀರಾ, ದೇವರ ರಾಜ್ಯ ಬರುತ್ತೆ ಬಡವ್ರಿಗೂ, ಬಡವರೆಲ್ಲ ಏನ್ ಮಾಡ್ತಾರೆ ಮೇಲಕ್ಕೆ ಬರ್ತಾರೆ. ನೀವು ಯಾರು ಶ್ರೀಮಂತ ವರ್ಗದಲ್ಲಿ ಇದಾರೆ, ಅವ್ರೆಲ್ಲರೂ ಕೂಡ ಏನ್ ಮಾಡ್ತಾರೆ, ಅಂದ್ರೆ ಬಡವರೆಲ್ಲ ಮೇಲ್ ಬರ್ತಾರೆ ಅಂದ್ರೆ ಅವ್ರಿಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಓ ಬಡವರೆಲ್ಲ ಮೇಲ್ ಬರ್ತಾರೆ ಅಂದ್ರೆ ಏನರ್ಥ, ನಮ್ಗೆ ಏಟು ಬಿಲುತ್ತೆ, ನಮ್ ಕಡೆಯಿಂದ ದುಡ್ಡನ್ನ ತಗೊಂಡೇನೋ ಅವ್ರು ಕೊಡ್ಬೋದು ಅವ್ರಿಗೆ.
ಅನ್ನುವಂತ ಒಂದು ಭಯ ಇರುತ್ತೆ ಅವ್ರಿಗೆ. ಅದನ್ನೇ ಯಾಕೊಬ್ಬಲು ಓದ್ತಾರಲ್ಲ, ಯಾಕೊಬ್ಬಲು ಓದಿ ಯಾಕೊಬ್ಬ 5:1-9 ಬೈಬಲ್ ಅಲ್ಲಿ ಓದಿ. ಐದು ಎಷ್ಟು ಬರುತ್ತೆ? 1 ಒಂದನೇ ವಾಕ್ಯದಿಂದ 9ನೇ ವಾಕ್ಯದವರೆಗೂ ಓದಿ. ಧನಿಕರೇ ಕೇಳಿರಿ, ನಿಮಗೆ ಬರುವ ದುರ್ದರ್ಶಗಳಿಗಾಗಿ ಕಣ್ಣೀರಿಡಿರಿ, ಗೋಳಾಡಿರಿ. ನಿಮ್ಮ ಧನವು ನಾಶವಾಗಿದೆ, ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದಿದೆ, ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದವೆ. ಆ ಮಣ್ಣೆ ನಿಮಗೆ ಸಾಕ್ಷಿಯಾಗಿದ್ದು ಬೆಂಕಿಯಂತೆ ನಿಮ್ಮ ಮಾಂಸವನ್ನು ನುಂಗಿಬಿಡುವುದು. ಅಂತ್ಯ ದಿವಸಗಳು ಬಂದರೂ ದ್ರವ್ಯವನ್ನು ಕೂಡಿಸಿ ಇಟ್ಟುಕೊಂಡಿದ್ದೀರಿ. ನಿಮ್ಮ ಹೊಲಗಳನ್ನು ಕೊಯ್ದವರ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ, ಹಾಗೂ ಆ ಕೂಲಿ ನಿಮ್ಮ ಮೇಲೆ ಕೂಗಿಕೊಳ್ಳುತ್ತದೆ. ಮತ್ತು ಕುಯ್ದವರ ಕೂಗು ಸಕಲ ಸೇನಾಧಿಪತಿಯಾಗಿರುವ ಕರ್ತನ ಕಿವಿಗಳಲ್ಲಿ ಬಿದ್ದಿದೆ. ಭೂಲೋಕದಲ್ಲಿ ನೀವು ಅತಿ ಭೋಗಿಗಳಾಗಿ ಬದುಕಿ ಮನಸ್ಸು ಬಂದಂತೆ ನಡೆದುಕೊಂಡಿದ್ದೀರಿ. ವಧೆಯ ದಿವಸ ಬಂದರೂ ನಿಮ್ಮನ್ನು ಕೊಬ್ಬಿಸಿಕೊಂಡಿದ್ದೀರಿ. ನೀತಿವಂತನಿಗೆ ಮರಣ ದಂಡನೆಯನ್ನು ವಿಧಿಸಿ ಅವನನ್ನು ಕೊಂದು ಹಾಕಿದ್ದೀರಿ. ಅವನು ನಿಮ್ಮನ್ನು ಎದುರಾಯಿಸುವವನಲ್ಲ. ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘಶಾಂತಿಯಿಂದಿರಿ. ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಳೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘಶಾಂತಿಯಿಂದಿರುವನು. ನೀವು ದೀರ್ಘಶಾಂತಿಯಿಂದಿರಿ, ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ. ಕರ್ತನ ಪ್ರತ್ಯಕ್ಷತೆಯ ಹತ್ತಿರ ವಾಯಿತು. ಸಹೋದರರೇ, ನೀವು ಒಬ್ಬರ ಮೇಲೆ ಒಬ್ಬರು ಗುಣಗುಟ್ಟಬೇಡಿರಿ. ನ್ಯಾಯ ವಿಚಾರಣೆಗೆ ಗುರಿಯಾದಿರಿ. ಹಾಗೂ ನ್ಯಾಯಪತಿಯು ಬಾಗಿಲಿನ ಹತ್ತಿರದಲ್ಲಿ ನಿಂತಿದ್ದಾನೆ. ಓಕೆ, ಸಾಕು ಅಲ್ವಾ? ನೋಡ್ರಿ, ಈ ತರ ಏನಪ್ಪಾ ಅಂದ್ರೆ, ಈ ಶ್ರೀಮಂತ ವರ್ಗದವನು ಅಲ್ವಾ, ಇವತ್ತು ಶ್ರೀಮಂತಿಕೆ ನೋಡಿದಾಗ ಅಷ್ಟು ಮಟ್ಟಿಗಿದ್ದಾರೆ. ಇವತ್ತು ನಮ್ಮ ಭಾರತವನ್ನ ತಗೊಳ್ಳಿ, ನಮ್ಮ ಭಾರತದಲ್ಲಿ ನೋಡ್ಬೇಕಾದ್ರೆ ನಮ್ಮ ಯಾರೋ ನಮ್ಮ ಧೀರುಭಾಯಿ ಅಂಬಾನಿ ಅವರ ಫ್ಯಾಮಿಲಿ ಇತ್ತಲ್ಲ, ಅಲ್ಲಿ ಇವತ್ತು ಒಂದು ಮ್ಯಾರೇಜ್ ಒಂದು ನಡೀತು ಅಲ್ವಾ? ಇದು ನಮ್ಗೆ ಗೊತ್ತಿರುವಂತ ವಿಷಯ ಆಗಿತ್ತು. ಇವತ್ತು ನೋಡಿ ಜನ ಕೂಡ ಅದನ್ನ ಏನ್ ಮಾಡ್ತಾರೆ, ನಾವು ಹೆದರ್ಕೊಳ್ಳಂತಿದ್ದಲ್ಲ, ಜನ ಕೂಡ ಮಾತಾಡ್ತಾರೆ ಅದ್ರ ಬಗ್ಗೆ ಅಲ್ವಾ? ಬಟ್ ನಮ್ಗೆ ತಿಳುವಳಿಕೆ ಗೊತ್ತಾಗಿತ್ತು. ಎಷ್ಟು ಕೋಟಿ ಗಟ್ಟಲೆ ಇದೆ ಅಂದ್ರೆ, ಆತನ ಯಾರೋ ಮದುವೆ ಆಗಿಬಿಟ್ಟು ಏನ್ ಮಾಡಿದ್ರೆ, ಕೋಟಿ ಕೋಟಿ ಗಟ್ಟಲೆ ಖರ್ಚು ಮಾಡ್ತಾರೆ. ಆದ್ರೆ ಭಾರತದಲ್ಲಿ ಬಡತನ ಎಷ್ಟಿದೆ ಯೋಚನೆ ಮಾಡ್ರಿ. ಎಷ್ಟು ಜನ ಊಟ ಇಲ್ಲದೆ ಕಷ್ಟ ಪಡ್ತಾ ಇದ್ರೆ ಭಾರತದಲ್ಲಿ, ಪ್ರತಿಯೊತ್ತು ಊಟಕ್ಕೋಸ್ಕರ ಎಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡ್ಬಿಟ್ಟು ಹೆಣ್ಮಕ್ಳು ಗಂಡಸ್ರೆಲ್ಲ ಎಷ್ಟು ಕಷ್ಟ ಪಡ್ತಾರೆ ಪರದಾಡ್ತಾರೆ. ಆದ್ರೆ ಒಬ್ಬರ ಹತ್ರ ಮಾತ್ರ ಹೆಂಗಪ್ಪ ಇಷ್ಟು ದುಡ್ಡು ಸೇರ್ಕೊಂಡೈತೆ? ಯಾರು ಈ ಸಿಸ್ಟಮ್ ತಂದಿರೋದು ನೋಡ್ರಿ, ಅವರೇ ತಂದಿರೋ ಸಿಸ್ಟಮ್ ಅಲ್ವಾ? ಅಂತವ್ರಿಗೆ ಹೋಗ್ಬಿಟ್ಟು ದೇವ್ರ ರಾಜ್ಯದ ಬಗ್ಗೆ ಹೇಳಿದ್ರೆ ಏನಂತಾರೆ ಅವ್ರಿಗೆ? ಏನಕ್ ಬೇಕು, ನಾನ್ ದೇವ್ರ ರಾಜ್ಯಕ್ಕಿಂತ ತುಂಬಾ ಚೆನ್ನಾಗಿದ್ದೆ, ನನಗೇನಕ್ ಬೇಕು ದೇವ್ರ ರಾಜ್ಯ ಅಂತ ಕರೆಕ್ಟ್ ಅಲ್ವಾ? ಬೇಡ ಅಂತಾರೆ ಅವ್ರಿಗೆ. ಸಂತವ್ರಿಗೆ ಭಯ ಆ ರಾಜ್ಯ ಬರ್ಬಾರ್ದು ಅಂತ ಅಲ್ವಾ? ಸೊ ಅದರಿಂದ ಇವರೆಲ್ಲ ಹೇಗಿದ್ರೆ ಅಂದ್ರೆ, ಇವತ್ತಿನ ದಿನಗಳಲ್ಲಿ ಈ ಸರ್ಕಾರದ ಮೇಲೆ ಏನ್ ಮಾಡಿದಾರೆ, ಒಂದು ಹಿಡಿತವನ್ನ ಇಟ್ಕೊಂಡಿದ್ದಾರೆ, ಬಿಗಿ ಹಿಡಿತ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ದೊಡ್ಡ ದೊಡ್ಡ ಸಿಸ್ಟಮ್ ಏನ್ ಮಾಡ್ಕೊಂಡ್ಬಿಟ್ಟಿದೆ ಅಂದ್ರೆ, ಇವರೆಲ್ಲಿ ನಮ್ ವಿರುದ್ಧ ಬಂದ್ಬಿಡ್ತಾರೋ, ಈ ಬಡವರೆಲ್ಲ ಏನಾದ್ರೂ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ, ಇವರೆಲ್ಲ ಒಗ್ಗಟ್ಟಾಕ್ಬಿಟ್ರೆ, ನಾವು ಅಷ್ಟೇ ನಮ್ ಕತೆ ಮುಗ್ದೋಗ್ಬಿಡುತ್ತೆ ಅಂತ ಭಯದಲ್ಲಿ, ಮರಣ ಭಯದಲ್ಲಿ ಏನ್ ಮಾಡಿದಾರೆ, ಒಂದು ಒಂದು ಕಂಟ್ರೋಲ್ ಇಟ್ಕೊಂಡ್ಬಿಟ್ಟಿದೆ. ಅದಕ್ಕೆ ಬಿಗಿ ಮುಷ್ಟಿನ ಹಿಡಿದೈತಾರೆ ಅಲ್ವಾ? ಮತ್ತೆ ದೇವರ ರಾಜ್ಯದ ಬಗ್ಗೆ, ಕ್ರಿಸ್ತನ ಮೆಸ್ಸಿನ ರಾಜ್ಯದ ಬಗ್ಗೆ ತಿಳ್ಕೊಂಡ್ರೇನೆ ಭಯ ಪಡ್ತಾರೆ ಅವರು. ಓ, ಈ ರೀತಿ ಒಂದು ರಾಜ್ಯ ಬರುತ್ತಾ, ನಿಜವಾಗ್ಲೂ ಬರುತ್ತಾ, ಹೌದಾ, ಇಡೀ ಲೋಕವನ್ನ ಆಶೀರ್ವಾದ ಪಡುತ್ತಾ ಅಂದ್ರೆ, ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಭಯ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ರಿಗೆ ಆಸೆ ಬಂದಂತೆ ಏನ್ ಮಾಡ್ತಿದ್ರೆ, ಈ ಲೋಕವನ್ನ ಇವತ್ತು ಅವರು ಅನುಭವಿಸ್ತಾ ಇದ್ದಾರೆ ಅಲ್ವಾ? ಆಸ್ತಿಗಳನ್ನ ಸೇರಿಸ್ಕೊಂಡು ತಮಗೆ ತಮ್ಮ ಮಕ್ಕಳಿಗೆ, ಇಡೀ ಲೋಕ ಹಸಿವಲ್ಲಿ ಸತ್ರು ಪರವಾಗಿಲ್ಲ, ನಾನು ನನ್ನ ಮಕ್ಳು ನನ್ನ ಸಂತಾನ ಎಷ್ಟೇ ಸಂತಾನ ಬಂದ್ರು ಹೆಂಗಿರ್ಬೇಕು, ಒಳ್ಳೆ ಜೀವನ ಮಾಡ್ಬೇಕಪ್ಪ ಅಂತ ಏನಿದೆ ಆಲೋಚನೆ ಇದೆ, ಆತರ ಮೆಂಟಲಿಟಿಲಿ ಏನಿದಾರೆ ಅವರಿದ್ದಾರೆ. ಅಂದ್ರೆ ಅವರು ಏನ್ ಮಾಡ್ತಾರೆ, ಆಸ್ತಿಗಳನ್ನ ಸೇರಿಸ್ತಾರೆ. ಆ ಆಸ್ತಿ ಯಾರಿಗೆ ಸೇರೋಗುತ್ತೆ ಅಂತ ಗೊತ್ತಿಲ್ಲ, ಗೊತ್ತಿಲ್ಲ. ಆ ದೊಡ್ಡ ದೊಡ್ಡ ಸೈಟ್ ನ ತಗೊಂಡು ಏನ್ ಮಾಡ್ತಾರೆ, ಅದಕ್ಕೆ ತಮ್ಮ ಹೆಸರು ಇಡ್ತಾರೆ. ಕೆಲವೊಂದು ಕೆಲವೊಬ್ರು ಏನ್ ಮಾಡ್ತಾರೆ, ತಂದು ದೊಡ್ಡ ಏರಿಯಾನ ತಗೊಂಡು ಆ ಏರಿಯಾಗೆ ತಮ್ಮ ಹೆಸರು ಇರುತ್ತೆ. ಆದ್ರೆ ಅವ್ರೇನಿರಲ್ಲ, ಅವ್ರಂತೂ ಇರಲ್ಲ ಅಲ್ವಾ? ಅದನ್ನೇ ಕೀರ್ತನೆಗಾರರು ಹೇಳ್ತಾರಲ್ವಾ, ಕೀರ್ತನೆ 49ನೇ ಕೀರ್ತನೆ 11:13 ವಾಕ್ಯ ಓದಿ.
ಹನ್ನೊಂದು ಮತ್ತು ಹದಿಮೂರನೇ ವಾಕ್ಯ. ನ್ಯಾಯವನ್ನು ನಿರ್ಣಯಿಸಿದ್ದರಿಂದ ಯೋಧ್ಯ ಸೀಮೆಯು ನಿವಾಸಿಗಳು ಆನಂದ ಪಡಲಿ. ಚುನ್ ಸಂಸ್ಥಾನದ ಸುತ್ತಲೂ ಸಂಚರಿಸಿ ಅದರ ಬುರುಜುಗಳನ್ನು ಲೆಕ್ಕಿಸಿರಿ. ಅವರ ತೊಂಬತ್ತನೇ ಕೀರ್ತನ ಓದ್ತಾ ಇದೀರಾ? ಸಾರಿ ಸಾರಿ, ಅವರು ತಮ್ಮದೇ ಆಸ್ತಿಯು ಇತರರ ಪಾಲಾಗುತ್ತದೆ. ಯಾರು ವಿಶಿಷ್ಟವಾದ ಭೂಸ್ಥಿತಿಗಳಿಗೆ ತಮ್ಮ ಹೆಸರುಗಳನ್ನು ಕೊಟ್ಟಿದ್ದಾರೋ ಅಂತವರಿಗೂ ಸಮಾಧಿಯ ಶಾಶ್ವತ ಮಂದಿರವು ಅದೇ ಅವರ ನಿವಾಸವು. ಮನುಷ್ಯನು ಎಷ್ಟನವರೆಗೂ ಓದ್ಲಿ? ಸಾಕು ಅಲ್ವಾ? ಅಲ್ಲೇ ಸಾಕು. ನಾವೇನ್ ನೋಡ್ತೀವಿ ಅಂದ್ರೆ, ತಮ್ಮ ಮನೆಗಳು ಯುಗ ಯುಗಕ್ಕೂ ತಮ್ಮ ನಿವಾಸಗಳು ತಲಾಂತರಾಂತರಕ್ಕೂ ಇರಬೇಕೆಂದು ಅಂತರ್ಯದಲ್ಲಿ ಯೋಚಿಸಿ ಭೂಮಿಗಳಿಗೆ ತಮ್ಮ ಹೆಸರು ನೀಡ್ತಾರೆ ಅಲ್ವಾ? ಅವ್ರೇನ್ ತಿಳ್ಕೊಂಡಿದಾರೆ ಅಂದ್ರೆ, ನಾವೇನಿರ್ತೀವಿ, ನಮ್ಮ ಇದು ಯಾವಾಗ್ಲೂ ಇರುತ್ತೆ, ನಮ್ಮ ಹೆಸರು ಪ್ರಸಿದ್ಧಿ ಬರ್ಬೇಕು ಈ ಭೂಮಿಯಲ್ಲಿ, ನಾವೇ ಗ್ರೇಟ್ ಆಗಿರ್ಬೇಕು ಅನ್ನಂತ ಏನ್ ಮಾಡ್ತಾರೆ, ತಲಾಂತರಕ್ಕೂ ಇರ್ಬೇಕು ಅಂದ್ಬಿಟ್ಟು ಅವ್ರ ಹೆಸರುಗಳು, ಅವ್ರ ಆಸ್ತಿ, ಈ ರೀತಿಯಾದಂತ ಒಂದು ವಿಷಯಗಳು ಏನ್ ಮಾಡ್ತಾರೆ ನೋಡ್ರಿ. ಅದಕ್ಕೆ ನಾವು ವಾಕ್ಯ ನೋಡ್ಬೇಕಾದ್ರೆ ಇಲ್ಲಿ ಮಧ್ಯಮ ವಾಕ್ಯದಲ್ಲಿ ಅವರ ಮಾರ್ಗವು ಅವರ ಉಚಿತನವಾಗಿದೆ, ಆದರೆ ಅವರ ಸಂತಾನದವರು ಆ ಮಾತುಗಳನ್ನು ಮೆಚ್ಚುತ್ತಾರೆ. ಅವರು ಕುರಿಗಳಂತೆ ಸಮಾಧಿಗೆ ಅಲ್ಲಿ ಹಾಕಲ್ಪಡುತ್ತಾರೆ, ಮರಣವು ಅವರನ್ನು ತಿನ್ನುತ್ತದೆ ಅಲ್ವಾ? ಯಥಾರ್ಥರು ಬೆಳಿಗ್ಗೆ ಅವರ ಮೇಲೆ ಆಳುವರು, ಅವರಿಗೆ ನಿವಾಸವಿರದ ಹಾಗೆ ಸಮಾಧಿಯಲ್ಲಿ ಅವರ ಉರುಕು ಕ್ಷಯಿಸಬಹುದು. ಹಾಗಾಗಿ ಅವ್ರಿಗೆ ಗೊತ್ತೇ ಇಲ್ಲ ದೇವರು ಯೋಜನೆ ಏನಂತ ಗೊತ್ತಿಲ್ಲ ನೋಡಿ. ಅದಕ್ಕೆ ಅವರೆಲ್ಲ ಈ ಕೆಲ್ಸಗಳು ಮಾಡ್ತಾರೆ. ದೇವರ ರಾಜ್ಯದ ಮಾಹಿತಿ ಅವ್ರಿಗೆ ಗೊತ್ತಿಲ್ಲ, ಅವ್ರೇನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ನಾವ್ ಇನ್ನೂ ಇರ್ತೀವಪ್ಪ, ಇನ್ನೂ ಸಾವಿರಾರು ವರ್ಷಗಳವರೆಗೂ ನಮ್ ಸಂತಾನ ಇರುತ್ತೆ. ಈಗ ನಾವೇನ್ ಮಾಡ್ಬೇಕು, ಇಡೀ ಕೆಲವರಿಗೆಲ್ಲ ಮೈಂಡ್ ಏನಪ್ಪ ಅಂದ್ರೆ, ಇಡೀ ಒಂದ್ ಭೂಮಿನ ನಮ್ ಕಂಟ್ರೋಲ್ ಕೊಂಡ್ಬಿಡ್ಬೇಕಂತ ಮೈಂಡ್ ಅವ್ರಿಗೆ. ಈ ತರ ಮೂರ್ಖರು ದಡ್ರು ಅಂತ ಬೈಬಲ್ ಹೇಳ್ತಾ ಇದೆ ಅವ್ರ ಬಗ್ಗೆ ಅಲ್ವಾ? ಸೀಂತವರು ದೇವ್ರ ರಾಜ್ಯನ ಏನ್ ಮಾಡಲ್ಲ, ಸ್ವಲ್ಪನು ಇಷ್ಟ ಪಡಲ್ಲ. ಆ ರಾಜ್ಯವನ್ನ, ಆ ರಾಜ್ಯದ ಬಗ್ಗೆ ಈ ರೀತಿ ಒಂದ್ ಮಾಹಿತಿ ಇದ್ರು ಕೂಡ ಕಷ್ಟ ಆಗುತ್ತೆ, ಬರ್ಬಾರ್ದು ಅದು ಯಾವುದೇ ಕಾರಣಕ್ಕೂ ಬರ್ಬಾರ್ದು ಅಂತ ಏನ್ ಮಾಡ್ತಾರಂತೆ, ಆಸೆ ಪಡ್ತಾರೆ. ಅದಕ್ಕೆ ನಾವು ಮುಂದೆ ಬರ್ದು ನೋಡ್ಬೇಕಾದ್ರೆ ಆ ವಿಷಯಗಳನ್ನ ಓದನ್ನ ಮುಂದೆ ಬರ್ಸಿ ಓದಿ, ಅದನ್ನ ಓದಿ. ಯಾರಾದ್ರೂ ಓದ್ದೆ ಇರೋರು, ಓದ್ದೆ ಇರೋರು ಯಾರಾದ್ರೂ ಓದಿ, ಹೆಸರು ಕರೀಲ. ಈ ರಾಜ್ಯವನ್ನು ಕುರಿತ ಈ ರಾಜ್ಯವನ್ನು ಕುರಿತ ತಲುಪುವ ಪ್ರವಾದಿಗಳ ಹೆಚ್ಚಾದ ಹೇಳಿಕೆಗಳಿಗೆ ಅಪನಂಬಿಕೆ ತೋರಿದ್ದಾರೆ ಅಥವಾ ನಿರ್ಲಕ್ಷಿಸಿದ್ದಾರೆ, ಯಾಕೆಂದ್ರೆ ಇದು ಸದಾಕಾಲಕ್ಕೂ ಅವರ ವಿಷಯ ವಸ್ತುವಾಗಿದೆ. ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾರೆ. ಅಪೊಸ್ತಲ ಕೃತ್ಯಗಳು 3:21. ಅನೇಕರು ರಾಜ್ಯದ ಬರುವಿಕೆಗೆ ಭೀತರಾಗಿದ್ದಾರೆ ಮತ್ತು ಸತ್ಯವನ್ನು ಅನುಭವಿಸುತ್ತಾರೆ, ಆಳುತ್ತದೆ. ನ್ಯಾಯವನ್ನು ತಕ್ಕವಾಗಿ ಒದಗಿಸಿ ಆಳ್ವಿಕೆ ಮಾಡುವ ಬದಲಾಗುತ್ತಾರೆ ಸೇರುತ್ತಾರೆ. ನೋಡಿದ್ರ ಸಿ, ಒಂದು ರಾಜ್ಯದ ಕುರಿತಾಗಿ ಪ್ರವಾದಿಗಳು ಕೂಡ ಏನ್ ಮಾಡಿದ್ರೆ, ಎಷ್ಟೋ ಪ್ರವಾದನೆಗಳು ಇದ್ದಾರೆ ನಮ್ಗೆ ದೇವ್ರ ರಾಜ್ಯದ ಕುರಿತಾಗಿ. ಆದ್ರೆ ಪ್ರವಾದನೆಗಳು ಏನಪ್ಪ ಹೇಳ್ತಿದೆ ಅಂದ್ರೆ, ಯಾವಾಗ್ಲೂ ಕೂಡ ಪ್ರವಾದನೆ ಮಾತೇನಪ್ಪ ಅಂದ್ರೆ, ದೇವ್ರು ದಿಕ್ಕಿಲ್ಲದವರಿಗೂ, ವಿಧವೆಗಳಿಗೂ, ಅನಾಥರಿಗೂ ದೇವ್ರ ದೇವರಾಗಿದ್ರೆ ಅಲ್ವಾ, ಬಡವರಿಗೆ ದೇವ್ರ ದೇವರಾಗಿದ್ರೆ. ಹಾಗಾಗಿ ದೇವ್ರ ರಾಜ್ಯ ಅಂತ ಒಂದ್ ಬಂದ್ರೆ ಅದು ಯಾರ ಪಕ್ಷದಲ್ಲಿ ಇರುತ್ತೆ ಅಪ್ಪ ಅಂದ್ರೆ, ಶ್ರೀಮಂತ ವರ್ಗದಾಗಿರೋ ನಮ್ ಪಕ್ಷ ಇರಲ್ಲ, ಅದು ಬಡವರ ಪಕ್ಷದಲ್ಲಿ ಇರುತ್ತೆ. ಅದು ಈ ಲೋಕದಲ್ಲಿ ತುಲಿತಕ್ಕೆ ಒಳಗಾಗ್ತಾರೆ ನೋಡ್ರಿ, ಅವ್ರ ಕಡೆ ಇರುತ್ತೆ. ಹಾಗಾಗಿ ಅವ್ರಿಗೆ ಆ ರಾಜ್ಯದ ಬರುತ್ತೆ ಅಂದ್ರೆ ತುಂಬಾ ಭಯ. ಈ ಭೂಮಿಯಲ್ಲಿ ತುಂಬಾ ಲಕ್ಸರಿ ಜೀವನ ಮಾಡ್ತಾ ಇರ್ತಾರೆ ನೋಡ್ರಿ, ಅಂತವ್ರಿಗೆ ರಾಜ್ಯನ ನೆನ್ಸ್ಕೊಂಡ್ರೆ ಹೆಂಗಿದೆ, ತುಂಬಾ ಭಯ. ಒಂದ್ ವೇಳೆ ಬಂದ್ಬಿಡುತ್ತೋ, ಒಂದ್ ವೇಳೆ ನಮ್ಮನ್ನ ನಿರಾಕರಿಸ್ಬಿಡ್ತಾರೋ ಅಲ್ಲ, ಅದ ನ್ಯಾಯವಾದ ಒಂದು ಇದು ತಗೊಂಡಾಗ ನಾವು ಗೊತ್ತ, ಅವ್ರಿಗೆ ಗೊತ್ತಾಗುತ್ತೆ, ತುಂಬಾ ಜನರಿಗೆ ಗೊತ್ತು ಇವತ್ತು ನಾವು ಮಾಡ್ತಾರದ ಅನ್ಯಾಯ. ಅದಕ್ಕೆ ನಾವು ನೋಡ್ತೀವಲ್ಲ ಇವತ್ತು ಬ್ಲಾಕ್ ಮನಿ ಅಂತೀವಿ, ಅನ್ಯಾಯವಾಗಿ ಸಂಪಾದನೆ ಮಾಡಿದಂತ ದುಡ್ಡು. ಸಾಲವಾರು ಒಂದ್ ದುಡ್ಡು ಎಲ್ಲಿದೆ ಅಂದ್ರೆ, ಸ್ವಿಸ್ ಬ್ಯಾಂಕ್ ಅಲ್ಲಿದೆ, ಅಲ್ಲಿದೆ ಅಂದ್ಬಿಟ್ಟು ಏನ್ ಮಾಡ್ತಾರೆ ಜನ ಹೇಳ್ತಾರೆ. ನೋಡಿ ಈ ಬ್ಯಾಂಕ್ ಸಿಸ್ಟಮ್, ಸ್ವಿಸ್ ಬ್ಯಾಂಕ್ ಇದೆಲ್ಲ ಯಾರ ಕಂಟ್ರೋಲ್ ಇದೆ ಅಂದ್ರೆ, ಬಡವ್ರ ಕಂಟ್ರೋಲ್ ಇಲ್ಲ, ಶ್ರೀಮಂತರು ಅವ್ರವ್ರಿಗೋಸ್ಕರ ಮಾಡ್ಕೊಂಡಿರೋದು. ಅದ್ರಲ್ಲಿ ನಾವೊಬ್ರು ಬಡವರು, ನಮ್ದು ಅಕೌಂಟ್ ಇದೆ. ಆದ್ರೆ ಈ ಬ್ಯಾಂಕ್ ಸಿಸ್ಟಮ್ ಎಲ್ಲ ಯಾರ್ದಪ್ಪ ಅಂದ್ರೆ, ಶ್ರೀಮಂತ ವರ್ಗದವ್ರದೇ, ಅವ್ರದೇ ಪ್ಲಾನ್ ಇರುತ್ತೆ ಅಲ್ವಾ? ಹಾಗಾಗಿ ಅವ್ರನ್ನ ಇವತ್ತು ಯಾರು ಎದುರಿಸೋರಿಲ್ಲ, ಅವ್ರ ವಿರುದ್ಧವಾಗಿ ನಿಂತ್ಕೊಳ್ಳೋರು ಯಾರು ಇಲ್ಲ. ಆದ್ರೆ ಅವ್ರು ಹಂಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ, ನಮ್ ವಿರುದ್ಧ ಯಾರು ನಿಂತ್ಕೊಳ್ಳಲ್ಲ ಅಂತ. ಆದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ ಏನಾಗ್ತಿದೆ, ಇಡೀ ಲೋಕಕ್ಕೆ ಒಂದ್ ಕಾಲ ಬರುತ್ತೆ ಏನಪ್ಪ ಅಂದ್ರೆ, ಎಲ್ಲ ಕಳೆದೋಗಿದ್ದನ್ನ ದೇವ್ರು ಮತ್ತೆ ಏನ್ ಮಾಡ್ತಾರೆ, ತಿರುಗಿ ಕೊಡ್ತಾರೆ.
ಅಲ್ವಾ? ಅಪೊಸ್ತಲ ಕೃತ್ಯ 3:21 ಓದ್ಬೇಕಾದ್ರೆ ಕ್ರಿಸ್ತನ ರಾಜ್ಯದ ವಿಷಯವಾಗಿ ಏನ್ ಮಾಡ್ತಾರೆ, ಪೇತ್ರಲ್ಲಿ ಮಾತಾಡ್ತಾರೆ ಅಲ್ವಾ? ಏನಪ್ಪ ಅಂದ್ರೆ ಆ ರಾಜ್ಯದ ಬಗ್ಗೆ ಒಂದು ಹಿಂಟ್ ನ ಕೊಡ್ತಾರೆ. ಯಾವ ರೀತಿ ಕೊಡ್ತಾರೆ ಅಂದ್ರೆ ನೋಡ್ರಿ, ಲೋಕಾದಿಂದ ತನ್ನ ಎಲ್ಲ ಪರಿಶುದ್ಧ ಪ್ರವಾದಿಗಳ ಬಾಯಿಯ ಮುಖಾಂತರ ದೇವರು ತಿಳಿಸಿದ್ದೆಲ್ಲವೂ ಯಥಾಸ್ಥಿತಿಗೆ ಬರುವ ಸಮಯದವರೆಗೆ ಪರಲೋಕದಲ್ಲಿ ಆತನು ಇರುವುದು ಅವಶ್ಯವಾಗಿತ್ತು. ಅಂದ್ರೆ ಲೋಕದಿಂದ ದೇವರು ಪ್ರವಾದಿಗಳ ಬಾಯಿಯಿಂದ ಮಾತಾಡಿದ ಎಲ್ಲ ವಿಷಯ ನೆರವೇರ್ಬೇಕು. ಎಲ್ಲ ಕೂಡ ಏನ್ ಮಾಡ್ಬೇಕು, ತಿರುಗಿ ಕೊಡ್ಬೇಕು. ಮನುಷ್ಯ ಮನುಷ್ಯ ಸಂತಾನ ಕಲ್ಕೊಂಡಿದ್ದನ್ನ ಎಲ್ಲ ಕೊಡ್ಬೇಕು ಅಲ್ವಾ? ಆ ರೀತಿಯಾದಂತ ಒಂದು ರಾಜ್ಯ ಅಲ್ವಾ ಇದೆಲ್ಲ. ಏನಪ್ಪಾ ಅಂದ್ರೆ ಒಂದು ಮಾಹಿತಿ ಇಷ್ಟೇ, ಸಂಪೂರ್ಣ ಗೊತ್ತಿಲ್ಲ ಅವರಿಗೆ, ದೇವರಾಜ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಆದ್ರೂ ಕೂಡ ಈ ಶ್ರೀಮಂತ ವರ್ಗದ ಭಯ ಪಡಕ್ ಕಾರಣ ಏನಪ್ಪಾ ಅಂದ್ರೆ ಅವ್ರಿಗೆ ಗೊತ್ತಿದೆ ನಾವು ಅನ್ಯಾಯ ಮಾಡ್ತಾ ಇದೀವಿ. ದೇವರ ರಾಜ್ಯ ಅನ್ನೋದು ನೀತಿಯಾಗಿರುತ್ತೆ, ಅದು ನಮ್ಮ ಮೇಲೆ ಏನಾಗಿರುತ್ತೆ, ನ್ಯಾಯ ತೀರ್ಪಾಗಿರುತ್ತೆ ಅಲ್ವಾ? ಸೊ ಒಂದ್ ವೇಳೆ ನಮ್ಗೆ ಇಲ್ಲ ಅವಕಾಶ ಇಲ್ದ ಹೋಗುತ್ತೆ, ನಮ್ಮನ್ನ ಏನ್ ಮಾಡ್ತಾರೆ ಜೈಲಿಗೆ ಹಾಕ್ಬಿಡ್ತಾರೆ ಅಂತ ಭಯ ಅವ್ರಿಗೆಲ್ರಿಗೂ ಇದೆ ಅನ್ನೋಂತ ವಿಶ್ವನ ನಾವು ನೋಡ್ತೀವಿ ಅಲ್ವಾ? ಅದ್ ಮಾತ್ರವಲ್ಲ, ಈ ಪ್ರಪಂಚದಲ್ಲಿರುವಂತ ದೊಡ್ಡ ದೊಡ್ಡ ವ್ಯಕ್ತಿಗಳು, ಶ್ರೀಮಂತರು, ದೊಡ್ಡ ದೊಡ್ಡ ಬಿಸ್ನೆಸ್ ಪೀಪಲ್, ದೊಡ್ಡ ದೊಡ್ಡ ಗೌರವಾನ್ವಿತ ವ್ಯಕ್ತಿಗಳು ಇದಾರಲ್ವಾ, ಸಂಪತ್ತು ಏನ್ ಮಾಡಿದ್ರೆ ಕೊಳ್ಳೆ ಕೊಳ್ಳೆ ಆಗಿ ಸೇರಿಸಿಟ್ಕೊಂಡಿದ್ರೆ ನೋಡ್ರಿ, ಅವರೆಲ್ಲ ಈ ನಿಜವಾದ ಒಂದು ಬೆಲಕು ದೇವ್ರ ರಾಜ್ಯದ ಕಂಡ್ಕೊಂಡ್ರೆ ಅದನ್ನ ತುಂಬಾ ಬೆಲೆ ಕೊಡಲ್ಲ, ಅವ್ರು ತುಂಬಾ ವ್ಯಾಲ್ಯೂ ಕೊಡಲ್ಲ. ಈಗ ಒಬ್ಬ ಶ್ರೀಮಂತ ಹೇಳ್ತಾನೆ ಅಂತಕೊಳ್ಳಿ, ಕೋಟಿ ಗಟ್ಟಲೆ ದುಡ್ಡಿದೆ ಅವನಿಗೆ, ಅವನೇನ್ ಮಾಡ್ಬಿಡ್ತಾನೆ ದೇವ್ರ ರಾಜ್ಯ ಅಂದ ತಕ್ಷಣ ಯಾವಾಗ ನಿನ್ನ ರಾಜ್ಯ ಬರುತ್ತೆ, ನಿನ್ ರಾಜ್ಯ ಬರ್ಬೇಕಂತ ಆಸೆ ಪಡ್ತಾನ? ಆಸೆ ಪಡಲ್ಲ. ಅವ್ರೇನ್ ಮಾಡ್ತಾರೆ ಆ ರಾಜ್ಯವನ್ನ ತುಂಬಾ ಕೇವಲವಾಗಿ ತುಚ್ಛವಾಗಿ ಏನ್ ಮಾಡ್ತಾರೆ ಅದನ್ನ ಗಮನಿಸ್ತಾರೆ. ಅದ್ ಮಾತ್ರವಲ್ಲ, ಇಂಥವ್ರು ದೇವ್ರ ರಾಜ್ಯದಲ್ಲಿ ಹೆಂಗಿರ್ತಾರೆ ಅಂದ್ರೆ ತುಂಬಾ ತುಚ್ಛವಾಗಿ. ತುಚ್ಛವಾಗಿ ಅಂದ್ರೆ ಏನರ್ಥ ನೋಡ್ರಿ, ಈಗ ಒಂದ್ ವ್ಯಕ್ತಿ ಇದ್ದಾನೆ, ಅವನ ಹತ್ರ ತುಂಬಾ ದುಡ್ಡಿದೆ, ಆದ್ರೆ ಅವನ್ ಏನ್ ಮಾಡ್ತಿಲ್ಲ, ಬಡವರಿಗೆ ತನ್ನ ತನ್ನ ಕಣ್ಣು ಮುಂದೆ ಗಮನಿಸುವಂತ ಕೆಲವು ಜನರಿಗೆ ಅವನ್ ಏನು ಸಹಾಯ ಮಾಡಲ್ಲ, ಏನು ಸಹಾಯ ಮಾಡಲ್ಲ ಅವನು. ಅವನ್ ಮನೆಯಿಂದ ಹಂಗೆ ಇರುತ್ತೆ, ಕೆಲವರೆಲ್ಲ ನೀವು ನೋಡಿದ್ರೆ ಈ ಇದ್ರಲ್ಲಿ ಹೋಗ್ತಿರ್ತೀವಿ ಅಂದ್ರೆ ಟ್ರಾಫಿಕ್ ಅಲ್ಲಿ ನಿಂತ್ಕೊಳ್ತೀವಿ, ನೀವು ಭಿಕ್ಷುಕರು ಬರ್ತಾರೆ ಅಲ್ಲಿ ಅಲ್ಲಿ ಒಂದು ಏನೋ ಹಳೆ ಗಾಡಿಲಿ ಬಂದಿರುವಂತ ಟೂ ವೀಲರ್ ಇರುವಂತ ಏನ್ ಮಾಡ್ತಾನೆ, ಜೋಬಿಂದ ತೆಗೆದು ಕಾಯಿನ ಹಾಕ್ತಾನೆ. ಆದ್ರೆ ಈ ಕಾರ್ ಅಲ್ಲಿ ಇರೋರು ಏನ್ ಮಾಡಲ್ಲ, ದೊಡ್ಡ ದೊಡ್ಡ ಒಳ್ಳೆ ಒಳ್ಳೆ ಕಾರ್ ಅಲ್ಲಿ ಅದನ್ನ ಓಪನ್ ಏನ್ ಮಾಡಲ್ಲ ಅಲ್ವಾ, ಅವ್ರನ್ನ ನೋಡಕ್ಕೂ ಹೋಗಲ್ಲ, ಏನು ಮಾಡಕ್ ಹೋಗಲ್ಲ. ಹಾಗಂತ ಇವತ್ತೆಲ್ಲ ಬಿಡ್ರಿ, ಇವತ್ತೆಲ್ಲ ಕ್ಯೂ ಆರ್ ಕೋಡ್ ಫೋನ್ ಪೇ ಬಂದಿದೆ ಪಾಪ, ಅವರೆಲ್ಲ ಅಕೌಂಟ್ ಅಲ್ಲಿ ದುಡ್ಡು ಇರುತ್ತೆ, ಕೈಯಲ್ಲಿ ನೋಟ್ ಇರಲ್ಲ. ಇಂದ 5-10 ವರ್ಷಗಳಿಂದ ನೀವು ತಗೊಂಡ್ರು ಕೂಡ ಆ ಸಿಸ್ಟಮ್ ಕೆಲವರದಂತೂ ಶ್ರೀಮಂತರದ ಹಂಗೆ. ಏನಪ್ಪಾ ಅಂದ್ರೆ ಅವ್ರ ಭಾವನೆ ಹಂಗಿರುತ್ತೆ, ಬಡವ್ರ ಅಂದ್ರೆ ನೀನ್ ಬಡವನಾಗ್ ಹುಟ್ಬಿಟ್ಟಿದ್ಯಾ, ನೀನ್ ಮಾಡಿದ ಕರ್ಮ, ನೀನ್ ಮಾಡಿದ ಪಾಪ, ನಾನ್ ಶ್ರೀಮಂತ ಆಗ್ಬಿಟ್ಬಿಟ್ಟಿದೀನಿ, ನನ್ನ ತಂದೆ ತಾಯಂದ್ರು ಮಾಡಿದಂತ ಪುಣ್ಯ ನಾನು, ನೀನ್ ಅನುಭವಿಸ್, ನಾನು ಹಿಂಗ್ ಅನುಭವಿಸ್ತೀನಿ, ಆ ರೀತಿ ಭಾವನೆ ಇರುತ್ತೆ ಹೊರತು ಅವ್ರಿಗೆ ಬಡವ್ರ ಮೇಲೆ ದಯೆ ತೋರಿಸ್ಬೇಕು, ಕರುಣೆ ತೋರಿಸ್ಬೇಕಂತ ಹೇಳ ಅಲ್ವಾ? ಇಂಥವ್ರು ದೇವ್ರ ರಾಜ್ಯದಲ್ಲಿ ಹೆಂಗಿರ್ತಾರೆ, ದೇವ್ರ ರಾಜ್ಯದಲ್ಲಿ ಇಂಥವ್ರೆಲ್ಲ ಎದ್ ಬಂದ್ಮೇಲೆ ದೇವ್ರು ಕೊಡುವಂತ ವಿಷಯದಲ್ಲಿ ದೇವ್ರ ರಾಜ್ಯದಲ್ಲಿ ಇವ್ರು ಕೂಡ ಏನಾಗಿರ್ತಾರೆ, ಇವ್ರಿಗೆ ಕೂಡ ಯಾವುದೋ ಒಂದು ಬೆಲೆ ಇರಲ್ಲ. ಯಾಕಂದ್ರೆ ದೇವ್ರ ರಾಜ್ಯದಲ್ಲಿ ಎಲ್ಲ ದೇವ್ರು ಓಪನ್ ಮಾಡ್ತಾರೆ. ಯಾವ್ದಾದ್ರು ಮರೆ ಆಗಿರುತ್ತಾ, ಯಾವುದು ಮರೆ ಆಗಿರಲ್ಲ, ಎಲ್ಲ ಬೆಳಕಿಗೆ ಬರುತ್ತೆ. ಇವತ್ತು ಒಬ್ಬ ಶ್ರೀಮಂತ ಅವನು ಕೋಟಿ ಗಟ್ಟಲೆ ದುಡ್ಡು ಮಾಡ್ಕೊಂಡಿರ್ಬೋದು, ಆದ್ರೆ ದೇವ್ರ ರಾಜ್ಯದಲ್ಲಿ ಆ ದುಡ್ಡನ್ನ ಅವ್ನು ಹೆಂಗ್ ಮಾಡ್ಕೊಂಡಿದ್ದ ಅಂತ ಗೊತ್ತಾಗುತ್ತೆ. ಅವನು ಎಷ್ಟು ಜನರನ್ನ ಎಷ್ಟು ಜನರ ಒಂದು ಇದನ್ನ ಏನ್ ಮಾಡ್ದ, ಅವನ ಹಣವನ್ನ ಕೊಡದೆ, ಕೂಲಿನ ಕೊಡದೆ, ಅನ್ಯಾಯವಾಗಿ ಸಾಲ ಹಣವನ್ನ ಹೆಂಗೆ ಸೇರಿಸ್ದ ಅಂತ ಏನಾಗುತ್ತೆ ದೇವ್ರ ರಾಜ್ಯದಲ್ಲಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಆದ್ರಿಂದ ಈ ದೇವ್ರ ರಾಜ್ಯದ ಮಾಹಿತಿ ಗೊತ್ತಾದ್ರೆ ತುಂಬಾ ಭಯ ಪಡ್ತಾ ಇದಾರೆ, ತುಂಬಾ ಭಯ ಬರುತ್ತೆ. ಅದಕ್ಕೆ ಲೂಕದಲ್ಲಿ ಒಂದು ಸಾಮ್ಯ ಇದೆ, ಸಮಯದ ಬಗ್ಗೆ ನಾವು ನೋಡ್ತೀವಿ. ಲೂಕದ ಒಂದು 16:1-9 ಓದಿ, ಲೂಕನ ಸುವಾರ್ತೆ ಪುಸ್ತಕ 16:1-9. ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿಗೆ ಒಬ್ಬ ಮನೆ ವಾರ್ತೆಯವನಿದ್ದನು. ಇವನ ವಿಷಯವಾಗಿ ಯಜಮಾನನ ಬಳಿಯಲ್ಲಿ, ಇವನು ನಿನ್ನ ಆಸ್ತಿಯನ್ನು ಹಾಳು ಮಾಡುತ್ತಾ ಇದ್ದಾನೆ ಎಂದು ಯಾರೋ ದೂರು ಹೇಳಿರಲಾಗಿ, ಯಜಮಾನನು ಅವನನ್ನು ಕರೆದು, ಇದೇನು ನಾನು ನಿನ್ನ ವಿಷಯದಲ್ಲಿ ಕೇಳುವ ಸಂಗತಿ? ನಿನ್ನ ಮನೆ ವಾರ್ತೆಯು ಲೆಕ್ಕವನ್ನು ಒಪ್ಪಿಸು, ನೀನು ಇನ್ನು ಮನೆ ವಾರ್ತೆಯವನಾಗಿರುವುದಕ್ಕಾಗುವುದಿಲ್ಲ ಎಂದು ಹೇಳಿದನು. ಸಾಕು ಬ್ರದರ್? 9 ವಾಕ್ಯದವರೆಗೆ ಓದಿದ್ರಾ? ನಾನೇನು ಮಾಡಲಿ, ನಾನೇನು ಮಾಡಲಿ, ನನ್ನ ಯಜಮಾನನು ನನ್ನಿಂದ ಈ ಮನೆ ವಾರ್ತೆ ಕೆಲಸವನ್ನು ತೆಗೆದು ಬಿಡುತ್ತಾನಲ್ಲ. ಅಗೆಯುವುದಕ್ಕೆ ನನಗೆ ಬಲವಿಲ್ಲ, ಭಿಕ್ಷೆ ಬಿಡುವುದಕ್ಕೆ ನನಗೆ ನಾಚಿಕೆಯಾಗುತ್ತದೆ. ಈ ಮನೆ ವಾರ್ತೆ ಕೆಲಸದಿಂದ ನನ್ನನ್ನು ತೆಗೆದ ಮೇಲೆ ಜನರು ನನ್ನನ್ನು ತಮ್ಮ ಮನೆಗಳೊಳಗೆ ಸೇರಿಸಿಕೊಳ್ಳುವಂತೆ ನಾನು ಮಾಡಬೇಕಾದದ್ದು ಗೊತ್ತಾಯಿತು.
ಎಂದು ತನ್ನೊಳಗೆ ಅಂದುಕೊಂಡು ತನ್ನ ಯಜಮಾನನ ಸಾಲಗಾರರಲ್ಲಿ ಪ್ರತಿಯೊಬ್ಬನನ್ನು ಕರೆದು ಮೊದಲನೆಯವನನ್ನು ನೀನು ನನ್ನ ಯಜಮಾನನಿಗೆ ಏನು ಕೊಡಬೇಕು ಎಂದು ಕೇಳಲು ಅವನು 100 ಬುದ್ದಲಿ ಎಣ್ಣೆ ಅಂದಾಗ ಅವನಿಗೆ ಈ ನಿನ್ನ ಪತ್ರವನ್ನು ತೆಗೆದುಕೊಂಡ ಬೇಗ ಕೂತುಕೊಂಡು 50 ಬುದ್ದಲಿ ಅಂತ ಬರಿ ಎಂದು ಹೇಳಿದನು. ಬಳಿಕ ಮತ್ತೊಬ್ಬನನ್ನು ನೀನು ಏನು ಕೊಡಬೇಕು ಎಂದು ಕೇಳಲು ಅವನು 100 ಖಂಡಗ ಗೋಧಿ ಅಂದಾಗ ಅವನಿಗೆ ಈ ನಿನ್ನ ಪತ್ರವನ್ನು ತೆಗೆದುಕೊಂಡು 80 ಖಂಡಗ ಅಂತ ಬರಿ ಎಂದು ಹೇಳಿದನು. ಯಜಮಾನ ಮನೇಲಿ ಓದ್ತಿಲ್ಲ ಅಂದ್ರೆ ಇಲ್ಲಿ ಏನಪ್ಪಾ ಹೇಳ್ತಿದೆ ಅಂದ್ರೆ, ಈ ಸಾಮ್ಯದಲ್ಲಿ ಇಂತಹ ತುಚ್ಚರ ಐಶ್ವರ್ಯ ಮತ್ತು ಅಧಿಕಾರದ ಅನ್ಯಾಯಗಾರರಾದ ಮನೆ ಮಾರ್ತಿಯವರು ಅಂತಿಮ ಉಪಯೋಗಕ್ಕೆ ಸಾಮ್ಯದಲ್ಲಿ ತಿಳಿಸುವಂತೆ ವಿವೇಕವನ್ನು ಮೆಚ್ಚಿಕೊಳ್ಳುವಂತ ಬುದ್ಧಿವಂತರಲ್ಲ ಅಂತ ವಿಷಯ ನಿಂತಿದ್ರು. ಅಂದ್ರೆ ಆ ಒಂದು ಸಾಮ್ಯದಲ್ಲಿ ಏನ್ ಮಾಡ್ತಾನೆ, ಆ ವ್ಯಕ್ತಿ ಮುಂದೆ ಬರುವಂತ ಒಂದು ಅಪಾಯನ ಅರ್ಥ ಮಾಡ್ಕೊಳ್ತಾನೆ. ಅರ್ಥ ಮಾಡ್ಕೊಂಡು ಅದನ್ನೇನ್ ಮಾಡ್ತಾನೆ, ಎಚ್ಚೆತ್ವಾಗಿರ್ತಾನೆ. ನನಗೆ ಇವಾಗ ಏನಾಗುತ್ತೆ, ಇದೆಲ್ಲ ಹೊರಟೋಗ್ಬಿಡುತ್ತೆ, ನನ್ಗೆ ಏನಿರಲ್ಲ, ಆದ್ರೆ ನನಗೆ ಮುಂದೆ ಯಾವ್ದು ಅನುಕೂಲವಾಗುತ್ತೆ ಅದನ್ನ ಹುಡುಕ್ಬೇಕು ಅಂತ ಏನ್ ಮಾಡ್ತಾನೆ, ಆ ಮನೆ ವಾರ್ತಿಯನ್ನು ಹುಡುಕ್ತಾನೆ. ಆ ರೀತಿ ಇವರು ಬುದ್ಧಿವಂತರಲ್ಲ, ಇವ್ರು ಮುಂದೆ ಬರುವಂತ ವಿಷಯ ಏನಾಗ್ತಿಲ್ಲ ಗೊತ್ತಾಗ್ತಿಲ್ಲ ಅವರಿಗೆ. ಗೊತ್ತಿಲ್ಲ ಏನ್ ಮಾಡ್ತಾರೆ, ಇದಾರೆ ಈ ವರ್ಗದವರೆಲ್ಲ ಏನಾಗ್ತಾರೆ ಇದೇ ಕ್ಯಾಟಗರಿಲಿ, ಅವ್ರೇನು ಅಲ್ಲಿ ತಿಳ್ಕೊಂಡಿದಾರೆ ನಮ್ಮ ಆಸ್ತಿ ನಮ್ಮ ಹಣ ನಾವು ಸೇರಿಸಿದ ಹೆಸರು ನಮ್ಮನ್ನ ಒಂದಿನ ಕಾಪಾಡುತ್ತ ತಿಳ್ಕೊಂಡಿರ್ತಾರೆ ನೋಡ್ರಿ, ಅದೆಲ್ಲ ಅವ್ರಿಗೆ ಒಂದಿನ ಒಂದಿನ ಏನು ಮಾಡೋಕ್ಕಾಗಲ್ಲ, ಎಲ್ಲವೂ ಕೂಡ ಏನಾಗುತ್ತೆ ಬಿದೋಗುತ್ತೆ ಅನ್ನೋಂತ ವಿಷಯವನ್ನ ನಾವು ನೋಡ್ತೀವಿ. ಓಕೆನಾ? ಸೊ ಓಕೆ, ಈಗ ಕಂಟಿನ್ಯೂ ಮಾಡಿ ಮುಂದಿನ ಒಂದು ವಿಷಯವನ್ನ. ನೆಕ್ಸ್ಟ್ ಯಾರಾದ್ರೂ ಓದಿ ಓದ್ಲಬ್ದ ಓದಿ 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 ಪ್ರಕಾಶ್ ಓದಿ. ಈ ದೊಡ್ಡ ವರ್ಗದವರು ಬಹುಶಃ ಪ್ರಸ್ತುತದಲ್ಲಿ ಸಮಂಜಸವಾದಕ್ಕಿಂತಲೂ ಹೆಚ್ಚಾದ ಗೌರವದ ಅಧಿಕಾರ ಸ್ಥಾನ ಸಂಪತ್ತು ಅನುಕೂಲಗಳ ಪಾಲು ಹೊಂದಿದಿಲ್ಲವಾದರೂ ಒಂದಾನೊಂದು ದಿನ ಸಾಮಾನ್ಯ ಜನ ಜಂಗಳಿಯ ಅಸೂಯೆ ಹುಟ್ಟಿಸುವ ಆಶಯದತ್ತರಾಗಿ ಸುಖ ಭೋಗದಲ್ಲಿ ಉರುಳಾಡುವ ತೆಳುವಾದ ನಿರೀಕ್ಷೆಯನ್ನು ಹೊಂದಿದ್ದಾರೆ. ತುಚ್ಛರಾದ ಇವರುಗಳು ಸ್ವಾರ್ಥವಾದ ಒಣಜಂಬದ ಗುಲಾಮರು, ಸ್ಥಿರವಿಲ್ಲದ ಅದೃಷ್ಟದ ಚಂಚಲರು ಆಗಿದ್ದಾರೆ. ಇವರುಗಳ ಬಗ್ಗೆ ಸತ್ಯವೇನೆಂದರೆ, ಅಯ್ಯೋ, ಕೆಲವರು ಬಡವರ ಸ್ನೇಹಿತನಾದ ಕ್ರಿಸ್ತನ ಹೆಸರನ್ನು ಹೊಂದಿದ್ದು ಅವರ ತುಟಿಗಳ ಮೂಲಕ ದೈನಂದಿನ ಆಹಾರವನ್ನು ಮಾತ್ರವೇ ಕೇಳುತ್ತಿದ್ದರು ಮತ್ತು ಶಾಸ್ತ್ರೋಕ್ತವಾದ ಅಣಕದೊಡನೆ ನಿನ್ನ ರಾಜ್ಯವು ಬರಲಿ ಎಂದು ಬೇಡುತ್ತಿದ್ದರು. ಅದೇ ಸಮಯದಲ್ಲಿ ಅವರ ಜೊತೆಗಾರರ ಸಂಗಡ ಅವರ ಪ್ರತಿಯೊಂದು ನೋಟ ನಡೆ ಮತ್ತು ವ್ಯವಹಾರಗಳಲ್ಲಿ ಅವರು ಪ್ರಸ್ತುತ ಅನ್ಯಾಯದ ಆಡಳಿತವನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಾರೆಂದು, ಅನೀತಿವಂತಿಕೆಯಲ್ಲಿ ಎಷ್ಟರ ಮಟ್ಟಿಗೆ ಆನಂದ ಪಡುವರೆಂದು ತೋರಿಸುತ್ತಾರೆ. ಅವರು ಕ್ರಿಸ್ತನ ರಾಜ್ಯದ ಭ್ರಮವನ್ನು ಸಂತೋಷದಿಂದ ಹೊಂದಿಕೊಳ್ಳುವುದಿಲ್ಲ. ನೋಡ್ರಿ ಏನಪ್ಪ ನೋಡ್ತೀವಿ ಅಂದ್ರೆ, ಈ ಒಂದು ದೊಡ್ಡ ವರ್ಗ, ಈ ದೊಡ್ಡ ವರ್ಗ ಏನಪ್ಪಾ ಅಂದ್ರೆ ಈ ಶ್ರೀಮಂತ ವರ್ಗ ಇರ್ಬೋದು, ಇವತ್ತು ಜನರನ್ನ ತುಳಿತಕ್ಕೊಳಪಡಿಸುವಂತ ಜನ ಇರ್ಬೋದು, ಇವರಲ್ಲಿ ಇನ್ನೊಂದು ಕ್ಯಾಟಗರಿ ಜನ ಇದಾರೆ. ಈ ಜನ ಏನಪ್ಪಾ ಅಂದ್ರೆ, ಇವರಿಗೆ ಇದೇ ರೀತಿಯಾದಂತ ಒಂದ್ ವೇಳೆ ಹಣ ಆಸ್ತಿ ಹೆಸರು ಅಂತಸ್ತು ಇಲ್ಲದೆ ಇರ್ಬೋದು, ಆದ್ರೆ ಒಂದ್ ನಂಬಿಕೆ ಇದೆ, ಯಾವತ್ತಾದ್ರು ಒಂದ್ಸಿನ ನಾನು ಶ್ರೀಮಂತನಾಗ್ತೀನಿ, ನಾನು ಹಣವನ್ನ ಗಳಿಸ್ತೀನಿ ಅಂತ ಏನ್ ಮಾಡ್ತಾ ಇದ್ರೆ, ತುಂಬಾ ಅವ್ರು ಏನ್ ಮಾಡ್ತಾ ಇದ್ರೆ ಆ ಭಾವನೆಯಲ್ಲೇ ಮುಂದುವರಿತಾ ಇದ್ರೆ. ಅಲ್ವಾ, ಒಂದು ದಿನ ನಾನು ಆ ಶ್ರೀಮಂತರಂತ ಏನ್ ಮಾಡ್ತೀನಿ, ಬದುಕ್ತೀನಿ ಅಲ್ವಾ. ಅದ್ ಮಾತ್ರವಲ್ಲ, ಶ್ರೀಮಂತರನ್ನ ನೋಡಿ ಏನ್ ಮಾಡ್ತಾರೆ, ಹೆಂಗೆಲ್ಲ ಬದುಕ್ತಾ ಇದಾರಪ್ಪ ಇವರು, ಹೆಂಗೆಲ್ಲ ಇದಾರ ಇವರು, ಎಷ್ಟು ಒಂದು ಲಕ್ಸರಿ ಲೈಫ್ ಲೀಡ್ ಮಾಡ್ತಾ ಇದಾರೆ, ನಮ್ಗೇನು ಇಲ್ವಲ್ಲ, ನಾವ್ ಎಷ್ಟು ಕಷ್ಟದಲ್ಲಿ ಇದೀವಿ ನೋಡಿ, ಅವ್ರಿಗೆಲ್ಲ ಏನಿದೆ ಕಾರು ಬಂಗ್ಲೆ ಏನೆಲ್ಲ ಇದೆ, ನಾನು ಕೂಡ ಒಂದ್ಸರಿ ಈ ರೀತಿ ಆಗ್ಬೇಕು ಅನ್ನೋಂತ ಭಾವನೆನ ಏನ್ ಮಾಡ್ತಾರೆ ಅಂದ್ರೆ, ಕೆಲವರು ಬೆಳೆಸ್ಕೊಂಡಿದಾರೆ ಅಲ್ವಾ. ಇದ್ರಲ್ಲಿ ಯಾರಪ್ಪ ಅಂದ್ರೆ, ಕೆಲವರು ಬಡವರ ಸ್ನೇಹಿತನಾದ ಕ್ರಿಸ್ತನ ಹೆಸರನ್ನು ಹೊಂದಿದ್ದು ಅಂದ್ರೆ ಏನ್ ಅರ್ಥ ಅಂದ್ರೆ ಕ್ರೈಸ್ತರು ಅಂತ. ಕೆಲವರು ಕ್ರೈಸ್ತರು ಕೂಡ ಏನ್ ಮಾಡಿದಾರೆ, ಹೀಗೆ ಇದಾರೆ ಅಂದ್ರೆ ತುಟಿಗಳ ಮೂಲಕ ಏನ್ ಮಾಡ್ತಾರೆ, ದೈನಂದಿನ ಆಹಾರ ಮಾತ್ರ ಕೇಳ್ತಾರೆ, ಆದ್ರೆ ನಿಜವಾಗ್ಲೂ ಹೃದಯದಿಂದ ಅದೇನಾಗಿರಲ್ಲ ಬಂದಿರಲ್ಲ. ಅವರ ಉದ್ದೇಶ ಕೂಡ ಏನಾಗಿರುತ್ತೆ ಎಂದೋ ಅದಾಗಿರಲ್ಲ. ಇನ್ನೊಂದು ಸ್ಪಷ್ಟವಾಗಿ ಹೋದ್ರೆ ಇದನ್ನ ಇವ್ರನ್ನ ಇಲ್ಲಿ ಕನ್ನಡದಲ್ಲಿ ಅದನ್ನ ಸ್ಪಷ್ಟವಾಗಿ ಅದನ್ನ ಕೇಳಿಲ್ಲ, ಸಾಮಾನ್ಯ ಜನಜಂಗುಳಿ ಅನ್ನೋಂತ ವಿಷಯ ಇರ್ತದೆ, ಸಾಮಾನ್ಯ ಜನ ಅನ್ನೋಂತ ಒಂದು ಹೆಸರನ್ನ ಅಲ್ಲಿ ಕೊಡ್ತಾರೆ ಅಲ್ವಾ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ನಾಶವಾಗುವಂತ ಈ ಒಂದು ಹಣಕ್ಕಾಗಿ, ಈ ಒಂದು ಅಂತಸ್ತಿಗಾಗಿ ಏನ್ ಮಾಡ್ತಾರೆ, ಇವರ ಕೈಯಲ್ಲಿ ಇಲ್ದೇ ಇದ್ರು ಇವರ ಮನಸ್ಸಲ್ಲಂತೂ ಇದ್ದೇ ಇರುತ್ತೆ ಅಲ್ವಾ. ಒಂದು ದಿನ ಅದು ಬೇಕು ಅಂತ ಒಂದು ಆಕಾಂಕ್ಷೆಯಲ್ಲಿ, ಒಂದಿನ ನನಗೂ ಸಿಕ್ಬಿಡುತ್ತಪ್ಪ ನಾನು ಕೂಡ ಒಂದ್ಸರಿ ಏನ್ ಮಾಡ್ತೀನಿ, ಹೊಂದ್ತೀನಿ ಅಂತ ಭಾವನೆಯಲ್ಲಿ ಏನ್ ಮಾಡ್ತಾರೆ ಇರ್ತಾರೆ ಅಲ್ವಾ. ಮತ್ತೆ ದೇವರ ರಾಜ್ಯ ಬರ್ಲಿ ಅನ್ಬಿಟ್ಟು ಇವರು ನಿಜವಾಗ್ಲೂ ಹೃದಯದಿಂದ ಏನ್ ಮಾಡಲ್ಲ,
ಪ್ರಾರ್ಥನೆ ಮಾಡಲ್ಲ. ಏನ್ ಮಾಡ್ತಾರೆ, ಸುಮ್ನೆ ಅಣಕದೊಡನೆ. ಅಣಕದೊಡನೆ ಅಂದ್ರೆ ಏನರ್ಥ, ಏಲಿಯಾ ದೇವರ ರಾಜ್ಯ ಬರ್ಲಿ ಬರುತ್ತೆ ಬಿಡಪ್ಪ ಅನ್ನೋ ಒಂದು ರೀತಿಯಲ್ಲಿ ಇರುತ್ತೆ ಹೊರತು ಆ ದೇವರ ರಾಜ್ಯದ ಮೇಲೆ ಏನಿರಲ್ಲ, ನಿಜವಾದ ಒಂದು ಆಸಕ್ತಿ ಅವ್ರಿಗೆ ಇರಲ್ಲ, ಅದು ಬರ್ಬೇಕಂತ ಯಾವುದೇ ಆಕ್ಷೇಪಣೆ ಅವ್ರಿಗೆ ಇರಲ್ಲ. ಮನಸ್ಸಿನ ಆಳದಿಂದ ಯಾವಾಗ್ಲೂ ಏನ್ ಮಾಡಲ್ಲ ಅವರು, ಇಷ್ಟಪಡಲ್ಲ ಅಲ್ವಾ. ಸೊ ಅದರಿಂದ ಇವ್ರೇನ್ ಮಾಡ್ತಾರಂದ್ರೆ, ಈಗಿರುವಂತ ಒಂದು ರಾಜ್ಯಗಳ ಬಗ್ಗೆ, ಈಗಿರುವಂತ ಒಂದು ವಿಷಯಗಳ ಬಗ್ಗೆ, ಈಗಿರುವಂತ ಸಿಸ್ಟಮ್ ಬಗ್ಗೆ ದ್ವೇಷ ತೋರಿಸಿದ್ರು, ಇವರು ಕೂಡ ಏನ್ ಮಾಡ್ತಾರೆ ಅದೇ ಹಣದ ಒಂದು ವಿಷಯದಲ್ಲಿ ತುಂಬಾ ಒಂದು ಹೇಗಾದ್ರೂ ಸೀಮಂತಿಗೆನ ಕಲಿಸ್ಬೇಕಂತ ಒಂದು ವಿಷಯದಲ್ಲಿ ಇವರು ಆಸಕ್ತಿ ಇರೋದ್ರಿಂದ ಕ್ರಿಸ್ತನ ಒಂದು ರಾಜ್ಯ ಅವ್ರಿಗೆ ಏನಾಗಿರಲ್ಲ, ಅವ್ರಿಗೂ ಸಂತೋಷವನ್ನ ಕ್ರಿಸ್ತನ ರಾಜ್ಯ ಬರುತ್ತೆ ಅನ್ನೋ ವಿಷಯ ಅವ್ರು ಕೂಡ ಏನಾಗಲ್ಲ ಸಂತೋಷ. ಇದೆಲ್ಲ ಯಾರಪ್ಪ ಅಂದ್ರೆ ಇವತ್ತಿರುವಂತ ಕ್ರಿಶ್ಚಿಯಾನಿಟಿ ಅಲ್ವಾ. ಈ ಕ್ರಿಶ್ಚಿಯಾನಿಟಿ ನೋಡ್ತಿರಲ್ಲ, ಕ್ರೈಸ್ತರು ಹೆಂಗಿದ್ದಾರೆ ಇವತ್ತು, ಬಂದಿದ್ದಾರೆ ಕ್ರಿಸ್ತನ ಹತ್ರ ಬಂದ್ಬಿಟ್ಟಿದ್ದಾರೆ, ನಮಗೂ ಆಶೀರ್ವಾದ ಬರುತ್ತೆ ಬರುತ್ತೆ ಅಂತ ಕಾಯ್ತಾ ಇದಾರೆ. ದೇವ್ರು ಅವ್ರ ತರ ನನ್ನ ಆಶೀರ್ವಾದ ಮಾಡ್ಬೇಕು, ಇವ್ರ ತರ ನೋಡಿ ಇವ್ರ ಹೆಂಗ ಆಶೀರ್ವಾದ ಇದಾರೆ, ನನ್ಗೂ ಕೂಡ ದೇವ್ರು ಅದೇ ಆಶೀರ್ವಾದ ಕೊಡ್ಬೇಕು, ನನಗೂ ಅದೇ ಬ್ಲೆಸ್ಸಿಂಗ್ ಬೇಕು, ನನಗೂ ಮನೆ ಮಠ ಬಂಗ್ಲೆ ಕಾರು ಬೇಕು, ದೇವ್ರೇ ನನ್ಗೆ ನನ್ನ ಯಾಕೆ ಆಶೀರ್ವಾದ ಮಾಡ್ತಾ ಇಲ್ಲ ನೀವು ಅನ್ನೋಂತ ಭಾವನೆಯಲ್ಲೇ ಇರ್ತಾರೆ ಇವರು. ಆದ್ರೆ ಕ್ರಿಸ್ತನ ರಾಜ್ಯದ ಬಗ್ಗೆ ಏನಾಗಿರಲ್ಲ ಇವರಿಗೆ, ಯಾವುದೇ ಆಸಕ್ತಿ ಇರಲ್ಲ. ಆತರ ಒಂದು ರಾಜ್ಯ ಬರುತ್ತಾ, ಇಡೀ ಲೋಕಕ್ಕೆ ಸಮಾಧಾನವನ್ನು ಕೊಡುತ್ತಾ, ಇಡೀ ಲೋಕದ ಕಣ್ಣೀರನ್ನು ಒರೆಸುತ್ತಾ, ಅದು ಬರ್ಬೇಕಪ್ಪ ಅಂತ ಯಾವುದೇ ಆಸಕ್ತಿ ಇವ್ರಿಗೂ ಕೂಡ ಇರಲ್ಲ. ಇವರು ಇದೊಂಥರ ಕ್ಯಾಟಗರಿ ಜನ ಅಲ್ವಾ. ನೋಡಿ ಇವರೆಲ್ಲ ಏನಪ್ಪಾ ಅಂದ್ರೆ, ಕ್ರಿಸ್ತನ ರಾಜ್ಯದ ಬಗ್ಗೆ ಆಸಕ್ತಿ ತೋರಿಸಿದವರು, ಅದ್ರ ಬಗ್ಗೆ ಇಷ್ಟ ಏನಾಗಿದ್ದಾರೆ ಇದರ ಅನ್ನೋ ವಿಷಯವನ್ನ ನಾವು ನೋಡ್ತೀವಿ. ಹಾಗಾಗಿ ದೇವ್ರ ಮಕ್ಕಳಲ್ಲಿ ನಾವು ಅರ್ಥ ಮಾಡ್ಕೊಬೇಕಾದ ವಿಷಯ ಇದೆ. ಮುಖ್ಯವಾಗಿ ಇವತ್ತಿನ ಒಂದು ಸಮಯಗಳಲ್ಲಿ ಹಣ ಅನ್ನೋದು ಎಲ್ಲ ತುಂಬಾ ಮುಖ್ಯವಾದಂತ ಒಂದು ವಿಷಯ ಅಲ್ವಾ. ಸೊ ಹಣ ಅಂತ ಹೇಳಿದಾಗ ಐಶ್ವರ್ಯ ನೋಡ್ರಿ, ಹಣದ ಒಂದು ವಿಷಯ ಎಲ್ಲೆಲ್ಲ ಹೇಗೆಲ್ಲ ಮಾತಾಡಲ್ಪಡ್ತಿದೆ ಅಂದ್ರೆ, ಪ್ರತಿಯೊಂದು ಜನರಿಗೆ ಸತ್ಯದಲ್ಲಿರುವಂತ ದೇವ್ರ ಮಕ್ಕಳಿಗೆ ಸತ್ಯ ಅನ್ನೋ ಒಂದು ಟಾಪಿಕ್ ನಾವೇನಾದ್ರೂ ಸ್ಕಿಪ್ ಮಾಡಿದಾದ್ರೆ ನಮ್ಮೆಲ್ಲರಿಗೂ ಬರೋದು ಮೂಲ ವಿಷಯ ಹಣ ಅಲ್ವಾ, ಐಶ್ವರ್ಯ. ಸೊ ಅದ್ರ ಬಗ್ಗೆ ಮಾತಾಡ್ತಾರೆ ಇಲ್ಲಿ, ಕಂಟಿನ್ಯೂ ಮಾಡಿ ವಿಷಯವನ್ನ. ಐಶ್ವರ್ಯ ಅಂದ್ರೆ ಓದಿ ಅದನ್ನ. ಐಶ್ವರ್ಯವೆಂದರೆ ದೇವರ ಮಕ್ಕಳೆಂದು ಹೇಳಿಕೊಳ್ಳುವ ಅನೇಕರು ಮನೋವೃತ್ತಿಯೊಡನೆ, ಸ್ವಲ್ಪ ಕಟ್ಟಾಗಿದೆ ಬ್ರದರ್ ಅದ್ರ ಮೇಲೆ ಎಷ್ಟಿದ್ರೆ ಗುರುತುಪಡಿಸುವ ಭಿನ್ನತೆಯಲ್ಲಿ ಪದೇ ಪದೇ ಅಲ್ಪವಾದರೂ ನಾವು ಕೆಲವು ಸಮಾಜವಾದಿಗಳು ಮತ್ತಿತರು ಕ್ರೈಸ್ತತ್ವವನ್ನು ಮತ್ತು ಅದರೊಂದಿಗೆ ಹೆಚ್ಚು ಹರಿಗಳಿಗೆ ಸತ್ಯವೇದವನ್ನು ಮತ್ತು ಪ್ರಕಟಗೊಂಡ ಧರ್ಮದಲ್ಲಿನ ಎಲ್ಲ ಅವರು ನೀತಿವಂತಿಕೆಯ ಕೆಲವು ಮೂಲಭೂತವಾದ ತತ್ವವಿಧಿಗಳನ್ನು ಮಾನವರ ಸಾಮಾನ್ಯವಾದ ಭಾತೃತ್ವ ಮುಂತಾದವುಗಳನ್ನು ಮಾನ್ಯವು ಕೆಲವೊಂದು ಬರಹಗಳು ಬಹು ಸುಂದರವಾಗಿ ತೋರಿಸುತ್ತವೆ. ಅವರು ನಿರೀಕ್ಷಿಸುವವರು ಪ್ರಯಾಸ ಪಡುವವರು ಆಗಿರುವಂತೆ ತೋರಿ ಬರುತ್ತದೆ. ರಾಜ್ಯವನ್ನು ಸ್ಥಾಪಿಸುವುದರ ಫಲವಾಗಿ ಪರಿಶುದ್ಧ ಬರಹಗಳಲ್ಲಿ ವಾಗ್ದಾನ ಮಾಡುತ್ತಾರೆ. ಆದಾಗ್ಯೂ ಬಡ ಸಮಾಜವಾದಿಗಳಿಗೆ ಕೆಲವು ವ್ಯವಹಾರಗಳಿಗೆ ಮಾಡುವ ಅವರ ಸಮರ್ಥನೆಗೆ ಸಮವಾಗಿದೆ. ಅನುಕೂಲಗಳು ಸವಲತ್ತುಗಳು ವೃದ್ಧಿಯಿಂದಲ್ಲ ಬಡತನದಿಂದಾಗಿದೆ. ಯಾಕೆಂದರೆ ಅವರಲ್ಲಿ ಒಬ್ಬನು ಹೇಳುವ ಅದನ್ನು ಪಡ್ಕೊಂಡರೆ ಆತನು ನಿಜವಾಗಿಯೂ ತನ್ನ ಸಮಾಜವಾದದ ವಾಗಿ ಬಿಡುವುದು ಬಹುತೇಕ ಖಚಿತವಾಗಿದೆ. ಬ್ರದರ್ ಸ್ವಲ್ಪ ಕಟ್ ಆಗಿದೆ ಬ್ರದರ್, ಅದಕ್ಕೆ ಅಲ್ಲಿ ಎಷ್ಟಿದೆಯಾ ಸರಿ. ನಾನು ಅದು ಕಂಟಿನ್ಯೂ ಮಾಡ್ತೇನೆ. ಸ್ವಲ್ಪ ನೋಡ್ಬೇಕಾರೆ ಏನಪ್ಪಾ ಅಂದ್ರೆ, ಅನೇಕರ ಒಂದು ಕ್ರೈಸ್ತರಲ್ಲಿ ಅಂದ್ರೆ ಈ ಒಂದು ಹೆಸರು ಕ್ರೈಸ್ತರಲ್ಲಿ ಒಂದು ವಿಷಯ ಇದ್ರು ಕೂಡ, ಕೆಲವರು ಅಂದ್ರೆ ಈ ಭೂಮಿಯಲ್ಲಿ ಇರುವಂತ ಕೆಲವೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಒಂದು ವಿಷಯದ ಬಗ್ಗೆ ಏನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕೆಲವೊಂದು ವಿಷಯಗಳನ್ನ ಬರೆದಿಟ್ಟಿದ್ದಾರೆ ಅಲ್ವಾ. ಅವರ ರೈಟಿಂಗ್ಸ್ ಅಲ್ಲಿ ಅವರ ಬರಹದಲ್ಲಿ ಈ ಜನರು ಪಡುವಂತ ಒಂದು ಕಷ್ಟಗಳನ್ನ ಏನ್ ಮಾಡ್ತಾ ಇದಾರೆ ಅಂದ್ರೆ ತುಂಬಾ ಅರ್ಥ ಮಾಡ್ಕೊಂಡಿದ್ದಾರೆ. ಕೆಲವೊಬ್ರು ಸ್ಕಾಲರ್ಸ್ ಎಲ್ಲ ನೋಡ್ಬೇಕಾದ್ರೆ ನೀವು ನೀವು ಇದು ಕಮ್ಯುನಿಸ್ಟ್ ನೋಡಿದಿರಾ, ಕಮ್ಯುನಿಸ್ಟ್ ಒಂದು ಕಮ್ಯುನಿಸ್ಟ್ ಅಂತ ಒಂದು ಇದರ ಸ್ಥಾಪಕ ಯಾರಂತ ಗೊತ್ತಾ ನಿಮ್ಗೆ, ಓದಿದ್ರಾ?
ಗೊತ್ತಾ ನಿಮ್ಗೆ ಕಮ್ಯುನಿಸ್ಟ್ ಅಂದ್ರೆ ಏನು? ಸಮಾಜವಾದಿ. ಸಾಮಾನ್ಯ ಅಂದ್ರೆ ಕಾರ್ಲ್ ಮಾರ್ಕ್ಸ್. ಕಾರ್ಲ್ ಮಾರ್ಕ್ಸ್ ಒಬ್ಬ ಯಹೂದಿಯರು ಅಲ್ವಾ, ಅವರೇ ಕಮ್ಯುನಿಸ್ಟ್ ನ ತಂದಿರೋದು. ಇದೆಲ್ಲ ತಿಳ್ಕೊಳ್ಳಿ, ಇವತ್ತು ಪ್ರಪಂಚದಲ್ಲಿ ನಡೀತಿರೋ ವಿಷಯನ ಅರ್ಥ ಮಾಡ್ತೀನಿ. ಕಮ್ಯುನಿಸ್ಟ್ ಅಂದ್ಬಿಟ್ರೆ ಅದೇನಪ್ಪಾ ಅಂದ್ರೆ ಎಲ್ಲರಿಗೂ ಸಮಾನತೆ ಇರ್ಬೇಕು. ಸಮಾನವಾದಂತೆ, ಎಲ್ರಿಗೂ ಸಹೋದರ, ನಾವೆಲ್ಲರೂ ಸಹೋದರರೇ. ನಾವೆಲ್ಲರೂ ಯಾರು ದೊಡ್ಡವರು ಕೆಲವರು ಮೇಲಿರೋರು ಕೆಳ ಇರೋರು ಅಂತ ಯಾರು ಇಲ್ಲ. ಎಲ್ರು ಬ್ರದರ್ಸ್ ಅಂತ ಒಂದು ಸಿಸ್ಟಮ್ ನಾವು ಏನ್ ಮಾಡ್ಬೇಕು, ತರ್ಬೇಕು. ಈ ರೀತಿಯಾದಂತ ಒಂದು ಸಿಸ್ಟಮ್ ಏನ್ ಮಾಡಿದ್ರು, ತುಂಬಾ ಜನ ತಂದಿದ್ದಾರೆ, ಓದಿದ್ದಾರೆ, ಸ್ಟಡಿ ಮಾಡಿದ್ದಾರೆ ಅಲ್ವಾ. ಅವರೆಲ್ಲ ಏನ್ ಮಾಡಿದಾರೆ ಅಂದ್ರೆ, ಈ ಭೂಲೋಕದ ಒಂದು ರಾಜ್ಯದ ವಿಷಯಗಳನ್ನ ಗೊತ್ತಿಲ್ದೇನು ಏನ್ ಮಾಡಿದಾರೆ, ಅದನ್ನ ಗ್ರಹಿಸ್ಕೊಳ್ಳಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಅಲ್ಲ ಅಲ್ವಾ. ಸೊ ಒಂದು ವಿಷಯಗಳನ್ನ ಅವರ ಬರಗದಲ್ಲಿ ಏನ್ ಮಾಡಿದಾರೆ, ಬಡದಿಟ್ಟಿದ್ದಾರೆ. ಸೇರಕಪ್ಪ ಬಡದಿಟ್ಟಿದ್ದಾರೆ ಅಂದ್ರೆ, ಈ ಬಡತನದ ಒಂದು ವಿಷಯಗಳನ್ನ ಏನ್ ಮಾಡಿದಾರೆ, ತುಂಬಾ ಸ್ಟಡಿ ಮಾಡಿದ್ದಾರೆ. ಈ ಬಡತನ ಹೇಗಿರುತ್ತೆ, ಯಾವ ರೀತಿಯಲ್ಲಿ ಬಡತನ ಒಂದು ವ್ಯಕ್ತಿನ ಕಷ್ಟಪಡಿಸ್ತಾ ಇದೆ, ಇವತ್ತಿರುವಂತ ಸಿಸ್ಟಮ್ ಈ ಇಡೀ ಲೋಕವನ್ನ ಯಾವ ರೀತಿ ನಡೆಸ್ತಾ ಇದೆ ಅನ್ನೋ ವಿಷಯಗಳನ್ನ ಏನ್ ಮಾಡಿದಾರೆ ಅಂದ್ರೆ ಅಲ್ಲಿ ಬರ್ದಿಟ್ಟಿರೋದ್ ನೋಡಿದ್ರೆ ನಮಗೂ ಆಶ್ಚರ್ಯವಾಗುತ್ತೆ. ಇಷ್ಟು ಯೋಚನೆ ಮಾಡಿದಾರೆ ಅಂದ್ರೆ ಈ ರೀತಿ ಸಿಸ್ಟಮ್ ಬರ್ಬೇಕು, ಅವಾಗ ಮಾತ್ರ ಜನರೆಲ್ಲರೂ ಒಳ್ಳೇದಾಗುತ್ತೆ. ಈ ರೀತಿ ಸಮಾಜವಾದಂತ ತತ್ವಗಳು ಏನ್ ಮಾಡ್ಬೇಕು, ವಿಧಿಗಳನ್ನ ತರಬೇಕು, ಅವಾಗ ಏನಾಗುತ್ತೆ, ಎಲ್ರಿಗೂ ಕೂಡ ಒಳ್ಳೇದಾಗುತ್ತೆ ಅನ್ನೋಂತ ವಿಷಯಗಳನ್ನ ಅವರೆಲ್ಲ ಬರ್ದಿರೋದನ್ನ ನಾವು ನೋಡ್ತೀವಿ. ಹಾಗೆ ಏನ್ ಮಾಡ್ತೀವಿ ಅಂದ್ರೆ, ಕೆಲವರು ಆ ಒಂದು ವಿಷಯಗಳನ್ನ ಹೋರಾಡ್ಬೇಕಾದ್ರೆ ಕೆಲವರು ಹಿಂಗೆ ಹೋರಾಡ್ತಾರೆ. ಹೆಂಗಂತ ಹೋರಾಡ್ತಾರೆ ಅಂದ್ರೆ, ಸಮಾಜವಾದ ಪಕ್ಷ ಬರ್ಬೇಕಂದ್ರೆ ಎಲ್ರಿಗೂ ಸಮಾನತೆ ಇರ್ಬೇಕು, ಬಡವರು ಶ್ರೀಮಂತರು ಇಲ್ಲ ಅಂತ ಏನ್ ಮಾಡ್ತಾರೆ, ಹೋರಾಡ್ಬೇಕಂತ ಎಲ್ರು ಏನ್ ಮಾಡ್ತಾರೆ, ಪ್ರಯತ್ನ ಪಡ್ತಾರೆ. ಯಾರು, ಬಡತನದಲ್ಲಿರೋರು. ಬಡತನದಲ್ಲಿರೋರು ಏನ್ ಮಾಡ್ತಾರೆ ಅಂದ್ರೆ, ಈ ಸಿಸ್ಟಮ್ ಹಿಂಗೆ ಇರ್ಬೇಕಂತ ಏನ್ ಮಾಡ್ತಾರೆ, ಆಸೆ ಪಡ್ತಾರೆ. ಅಂದ್ರೆ ಎಲ್ರಿಗೂ ಸಮಾನ ಆಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಆಸೆ ಪಡ್ತಾರೆ. ಆದ್ರೆ ಅದೇ ಬಡತನದಿರುವಂತ ವ್ಯಕ್ತಿಗೆ ಏನಾದ್ರೂ ದುಡ್ಡು ಬಂದ್ಬಿಟ್ರೆ, ಶ್ರೀಮಂತಿಗೆ ಬಂದ್ಬಿಟ್ರೆ, ಅವನು ಕೂಡ ಏನಾಗ್ತಾನೆ, ಚೇಂಜ್ ಆಗ್ಬಿಡ್ತಾನೆ ಅಲ್ವಾ. ಅಂದ್ರೆ ಇವರು ನಿಜವಾಗ್ಲು ಮನಸ್ಸಿನಿಂದ ಏನ್ ಮಾಡ್ತಾ ಇಲ್ಲ, ಎಲ್ರಿಗೂ ಒಳ್ಳೇದಾಗ್ಬೇಕಂತ ಆಸೆ ಪಡ್ತಾ ಇಲ್ಲ. ಕೆಲವರು ಅವರ ಸಮಸ್ಯೆ ಇರೋದ್ರಿಂದ ಏನ್ ಮಾಡ್ತಾರೆ, ಆ ರೀತಿ ಒಂದು ಭಾವನೆಯಲ್ಲಿ ಹೋರಾಡ್ತಾ ಇದಾರೆ. ಎಲ್ರಿಗೂ ಸಮಾಜವಾದ ಬರ್ಬೇಕು, ಎಲ್ರಿಗೂ ಸಮಾನತೆ ಬರ್ಬೇಕು. ಆದ್ರೆ ಆ ವ್ಯಕ್ತಿಗೆ ಏನಾದ್ರು ಶ್ರೀಮಂತಿಗೆ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ, ಹಣ ಬಂದ್ಬಿಡ್ತು ಅವ್ನಿಗೆ, ಏನಾದ್ರು ದೊಡ್ಡ ಒಂದು ಹಣ ಸಿಕ್ಬಿಡ್ತು ಅಂದ್ರೆ, ಈ ಸಮಾಜವಾದ ಬೇಡ ಏನು ಬೇಡ, ನಾನು ಲೋಕವನ್ನು ಅನುಭವಿಸ್ತು ಹೊರಟೋಗ್ಬಿಡ್ತೀನಿ ಅಂದ್ರೆ ಏನ್ ಅರ್ಥ ಹೇಳ್ತಿದಾರೆ ಅಂದ್ರೆ, ಇವತ್ತು ಜನ ಇರುವಂತದ್ದು ಏನಾಗಿದೆ ಅಂದ್ರೆ, ಎಲ್ರು ಕೂಡ ಈ ಬಡತನದಲ್ಲಿ ಇರುವಂತ ಜನರು ಹೋರಾಡಂತ ಉದ್ದೇಶ ಏನಪ್ಪಾ ಅಂದ್ರೆ, ಇಡೀ ಲೋಕಕ್ಕೆ ಒಳ್ಳೇದಾಗ್ಬೇಕಂತ ಉದ್ದೇಶ ಇಲ್ಲ ಅವ್ರಿಗೆ. ನಾನು ಒಬ್ಬನಿಗೆ ಏನಾದ್ರೂ ಆಯ್ತು ಅಂದ್ರೆ ಸಾಕು ಅನ್ನೋ ಉದ್ದೇಶದಲ್ಲೇ ಈ ಒಂದು ಸಿಸ್ಟಮ್ ಬೇಡ ಅಂತ ಏನ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ. ನಿಮ್ಗೆ ನಾನು ಹೇಳ್ತಾರಂತ ವಿಷಯ ನಿಮ್ಗೆ ಅರ್ಥವಾಗಿರ್ಬೋದು. ಅದ್ ಕನ್ನಡದಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಅದಕ್ಕೆ ಅಲ್ಲಿ ಬರೀದಾರೆ, ಅದರಲ್ಲಿ ಒಬ್ಬರು ಹೆಚ್ಚಾದ ಸಂಪತ್ತಿಗೆ ಬಾಧ್ಯರಸ್ತರಾದ್ರೆ ಅಥವಾ ಅದನ್ನು ಪಡೆದುಕೊಂಡ್ರೆ, ಆತನ ನಿಜವಾಗಿ ತನ್ನ ಸಮಾಜವಾದ ತತ್ವ ವಿಧಿಗಳನ್ನು ತೊರೆದು ಬಿಡುವುದು ಬಹುತೇಕ ಖಚಿತವಾಗಿದೆ ಅಂತ ಹೇಳ್ತಾರೆ. ಅವನು ಸಮಾಜವಾದಕ್ಕೋಸ್ಕರ ಓಡಾಡ್ತಾ ಇರ್ತಾನೆ, ಬಡವರಿಗೆ ಒಳ್ಳೇದಾಗ್ಬೇಕು, ಉದ್ಧಾರ ಆಗ್ಬೇಕು ಅಂದ್ಬಿಟ್ಟು. ಅದಕ್ಕೆ ಸಮಾಜವಾದ ಅಂದ್ರೆ ಏನಂತ ನಮ್ಗೆ ಗೊತ್ತಾಗ್ಬೇಕು ಅಲ್ವಾ. ಇವ್ ಸಮಾಜವಾದಂತ ತತ್ವದ ಬಗ್ಗೆ ನೀವು ಓದ್ಬೇಕು, ಅರ್ಥ ಮಾಡ್ಕೋಬೇಕು, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಆಕ್ಚುಲಿ ಕಾರ್ಲ್ ಮಾರ್ಕ್ಸ್ ಹೇಳ್ತಿದ್ರು, ಕಾರ್ಲ್ ಮಾರ್ಕ್ಸ್ ಏನಪ್ಪ ಅಂದ್ರೆ ಕಮ್ಯುನಿಸ್ಟ್ ನ ಫಾರ್ಮ್ ಮಾಡಿದವರು. ಅವ್ರೊಂದು ಮಾತು ಹೇಳ್ತಿದ್ರು ಏನಪ್ಪಾ ಅಂದ್ರೆ, ನೀನು ಊಟ ಮಾಡ್ಬೇಕಾದ್ರೆ ನಿನ್ನ ತಟ್ಟೆಯಲ್ಲಿ 3 ಇಡ್ಲಿ ಇದೆಯಂದ್ರೆ, ನಿನಗೆ 2 ಇಡ್ಲಿ ಸಾಕಾಯ್ತು ಅಂದ್ರೆ, ಉಳಿದಿರೋಂತ 1 ಇಡ್ಲಿ ನೀನೇನ ತಿಂದಿದೆ ಆದ್ರೆ ಅದು ಬೇರೆಯವರ ಇಡ್ಲಿ ನೀನ್ ತಿಂತಾ ಇದೀಯ ಅಂತ, ಬೇರೆಯವರು ಹೊಟ್ಟೆ ಹೊಡೆದು ನೀನ್ ತಿಂತಾ ಇದೀಯ. ಅಂದ್ರೆ ನಿನಗಿರುವಂತ ಆಹಾರನಗಿಂತ ಹೆಚ್ಚಾಗಿ ನೀನೇ ತಿಂದ್ರೆ ಬೇರೆಯವ್ರಿಗೆ ಏನ್ ಮಾಡಿದ್ಯಾ ನೀನು, ಅವ್ರ ಹೊಟ್ಟೆ ಅವ್ರಿಗೆ ಹಸಿವಾಗ್ಬಿಟ್ಟು ನೀನ್ ಅದನ್ನ ತಿಂದ್ಬಿಟ್ಟಿದ್ಯಾ ಅಂತ ಹೇಳ್ಬಿಡ್ತಾರೆ. ಈ ತರ ಸಿಸ್ಟಮ್ ತರ್ತಾರೆ ಕಾರ್ಲ್ ಮಾರ್ಕ್ಸ್ ಅಲ್ಲಿ. ಅವ್ರ ತತ್ವಗಳಲ್ಲಿ ಓದ್ಬಿಟ್ರೆ ಅಷ್ಟು ಭಯಂಕರ ತತ್ವಗಳಿರುತ್ತೆ. ಆ ರೀತಿಯಾಗಿ ದೇವ್ರ ಮಕ್ಳು ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಇವತ್ತು ಎಲ್ರು ಕೂಡ ಈ ಬಡ ವರ್ಗದಲ್ಲಿ ಇರ್ಬೋದು, ಶ್ರೀಮಂತ ವರ್ಗದಲ್ಲಿ ಇರ್ಬೋದು, ಶ್ರೀಮಂತ ವರ್ಗದವ್ರು ತುಂಬಾ ಒಂದು ಜೀವನವನ್ನ ಒಳ್ಳೆ ಜೀವನ ಮಾಡ್ತಾ ಇರ್ಬೋದು, ಬಡ ವರ್ಗದವರು ಕಷ್ಟದಲ್ಲೇ ಕಷ್ಟ ಪಡ್ತಾ ಇರ್ಬೋದು, ಆದ್ರೂ ಕೂಡ ಈ ಬಡತನದಿಂದ ಈಚೆ ಬರ್ಬೇಕಂತ ಅವ್ರು ಯೋಚನೆ ಮಾಡೋದು ಏನಪ್ಪಾ ಅಂದ್ರೆ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಕೆಯಲ್ಲಿ ಇರಲ್ಲ, ನಮಗೊಬ್ರಿಗೆ ಏನಾದ್ರೂ ಆದ್ರೆ ಸಾಕು ಅಂತ ಭಾವನೆಯಲ್ಲಿ ಇರುತ್ತೆ. ಹಾಗಾಗಿ ಇದೆಲ್ಲ ವಿಷಯ ಏನಪ್ಪಾ ಅಂದ್ರೆ, ದೇವರ ರಾಜ್ಯ ಅನ್ನೋಂತ ವಿಷಯಕ್ಕೆ ಜನ ಏನ್ ಮಾಡ್ತಾ ಇಲ್ಲ, ಸ್ಪಷ್ಟವಾಗಿ ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಸೊ ಕೊನೆಯದಾಗಿ ನಾವು ಹೋಗ್ಬಿಟ್ಟು ಅದ್ ಮುಗ್ಸೋಣ. ಓಕೆ, ಕಂಟಿನ್ಯೂ ಮಾಡಿ. ಒಂದ್ ನಿಮಿಷ, ಇದು ನಾನೇ ಓದ್ತೀನಿ, ಇರಿ, ನಾನೇ ಕನ್ಫ್ಯೂಷನ್ ಕೊಡ್ತೀನಿ ನಿಮ್ಗೆ. ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತವು
ಬಿಡಿ, ಅದು ಫೋನ್ ಇದಾಯ್ತು ಬಿಡ್ರಿ, ನೆಟ್ವರ್ಕ್ ಇಲ್ಲ. ಓಕೆ, ಇಲ್ಲೇನ್ ನೋಡ್ತೀವಿ ಅಂದ್ರೆ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಭೂಲೋಕದಲ್ಲಿಯೂ ನೆರವೇರಲಿ ಎಂದು ಪ್ರಾರ್ಥಿಸುವ ಭಕ್ತರು ಜಾಗರೂಕತೆ ಇಲ್ಲವರಾಗಿರಬೇಕು. ಇಲ್ಲವಾದಲ್ಲಿ ಅವರ ಪ್ರಾರ್ಥನೆ ಕೇವಲ ತುಟಿಯ ಸೇವೆಯ ಅಣುಕು ಮಾತುಗಳಾಗಿರುತ್ತವೆ, ಮತ್ತು ಅದನ್ನು ಅವರ ಹೃದಯ ಮತ್ತು ಅವನ ಮತ್ತು ಜೀವನ ಒಪ್ಪಿಕೊಳ್ಳುವುದಿಲ್ಲ. ನಿನ್ನ ಮಾತಿನ ಮೇಲೆ ನಿನಗೆ ತೀರ್ಪು ಮಾಡುತ್ತೇನೆ. ಲೂಕಾ 19:22 ವಾಕ್ಯ. ಹಾಗಾಗಿ ಇವತ್ತು ದೇವ್ರ ಮಕ್ಕಳು ನಾವೇನ್ ಗಮನಿಸ್ಬೇಕಂದ್ರೆ, ನಾವು ಈ ಪ್ರಾರ್ಥನೆ ಮಾಡ್ತಾ ಇದೀವಿ. ಏನ್ ಪ್ರಾರ್ಥನೆ ಮಾಡ್ತೀವಿ? ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತೋ ಭೂಲೋಕದಲ್ಲಿಯೂ ನೆರವೇರಲಿ. ಆ ಒಂದು ಮಾತು, ಆ ಒಂದು ಪ್ರಾರ್ಥನೆ ನಮ್ಮ ಹೃದಯದಿಂದ ಬರಬೇಕು, ನಮ್ಮ ಬಾಯಿಯಿಂದ ಬರಬಾರ್ದು ಇಲ್ವಾ? ನಮ್ ಬರೀ ಬಾಯಿ ನೋಟಿಕೆ ಅದನ್ನ ಬಾಯಿಯಲ್ಲೇ ಮಾತ್ರ ಅದನ್ನ ಮಾಡೋದಾಗಿದ್ರೆ ದೇವರ ದೃಷ್ಟಿಯಲ್ಲೇ ತಪ್ಪಾಗಿರುತ್ತೆ. ಅದಕ್ಕೆ ಹೇಳ್ತಾರೆ, ನಿನ್ನ ಮಾತಿನ ಮೇಲೆ ನಿನ್ಗೇನಾಗುತ್ತೆ, ತೀರ್ಪು ಮಾಡುತ್ತೇನೆ ಅಲ್ವಾ? ಮತ್ತೆ ಅದು ದೇವರ ಮುಂದೆ ಏನಾಗಿರಲ್ಲ, ಒಳ್ಳೆ ವಿಷಯವಾಗಿಲ್ಲ. ಅತ್ಯಂತ ಕಠಿಣವಾಗಿ ಶೋಧಿಸುವ ಮತ್ತು ಕಠೋರವಾದ ಖಂಡನೆಯನ್ನು ನ್ಯಾಯಾಧಿಪತಿಯು ಆತನ ಸೇವಕನೆಂದು ಹೇಳಿಕೊಳ್ಳುವವರು ಆತನ ಪ್ರೀತಿಯ ನ್ಯಾಯದ ರಾಜ್ಯಕ್ಕಾಗಿ ಅಂಬಳಿಸುವವರಿಗೆ ತಿಳಿಯಪಡಿಸುತ್ತಾರೆ. ಈ ರೀತಿಯಾಗಿ ಪ್ರಾರ್ಥಿಸುವವರು ಮತ್ತು ಬರಲಿರುವ ನೀತಿವಂತಿಕೆಯ ಆಳ್ವಿಕೆಯನ್ನು ನಂಬುವವರು ಅಂಥವರು ಈಗಲೂ ತಮ್ಮ ಕ್ರಿಯೆಗಳನ್ನು ಮತ್ತು ಮಾತುಗಳನ್ನು ದೈವ ನಿಯಮಕ್ಕನುಸಾರವಾಗಿ ಸಾಧ್ಯವಾದಷ್ಟು ಹೊಂದಾಣಿಕೆ ಮಾಡಿಕೊಳ್ಳಲಿ. ಸಾದ್ರಿಂದ ಈ ರೀತಿ ಪ್ರಾರ್ಥನೆ ಮಾಡ್ಬೇಕಾದಂತ ನಾವು ಮುಖ್ಯವಾಗಿ ಯಾರ ಬಗ್ಗೆ ಮಾತಾಡ್ತಾ ಇದಾರೆ? ನಮ್ಮ ಬಗ್ಗೆ. ನಾವೇನ್ ಮಾಡ್ಬೇಕು? ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು ಎಲ್ಲವನ್ನ ದೇವರ ರಾಜ್ಯದ ಕಡೆಗೆ ಏನ್ ಮಾಡ್ಬೇಕು? ಗಮನ ಕೊಡ್ಬೇಕು. ದೇವರ ರಾಜ್ಯದ ವಿಷಯಗಳು ಏನ್ ಮಾಡ್ಬೇಕು? ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ಬೇಕು. ಅದಕ್ಕೆ ಬ್ರದರ್ ಮಾತಾಡ್ತಾ ಏನ್ ಮಾಡ್ತಾರೆ, ಹೇಳ್ತಾ ಇದಾರೆ. ಸೊ ಇಂದಿನ ಒಂದು ಪಾಠಗಳಲ್ಲಿ ದೇವರ ರಾಜ್ಯದ ಬಗ್ಗೆ ತುಂಬಾ ವಿಷಯ ಏನ್ ಮಾಡಿದಾರೆ, ಬ್ರದರ್ ಮಾತಾಡಿದಾರೆ. ಅದು ಹೇಗ್ ಬರುತ್ತೆ, ಹೇಗ್ ನಡೆಯುತ್ತೆ ಅಂದ್ರೆ, ದೇವರ ರಾಜ್ಯ ಕಣ್ಣಿಗೆ ಕಾಣಿಸುವಂತದಲ್ಲ, ಬಾಹ್ಯವಾದದ್ದಲ್ಲ, ಎಲ್ರು ನೋಡುವಂತದಲ್ಲ. ದೇವರ ರಾಜ್ಯ ಎಲ್ರು ತಿಳ್ಕೊಳ್ಳಂತ ದೊಡ್ಡ ವೈಭವದಲ್ಲಿ ಗ್ರ್ಯಾಂಡ್ ಆಗಿ ಒಂದ್ ಫಂಕ್ಷನ್ ನಡೆದ್ರೆ ಹೆಂಗಿರುತ್ತೆ ಅಲ್ವಾ? ಆ ತರ ಇಲ್ಲ. ಇಲ್ಲಿ ನಮ್ಮ ಒಂದು ಒಂದು ದೇವಸ್ಥಾನ ಏನೋ ಉದ್ಘಾಟನೆ ಮಾಡ್ಬೇಕಾದ್ರೆ ನಡೀತಲ್ಲ ಗ್ರ್ಯಾಂಡ್ ಫಂಕ್ಷನ್, ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಬಂದ್ರಲ್ಲ, ಆ ರೀತಿ ಗ್ರ್ಯಾಂಡ್ ಆಗಿ ಅಲ್ಲ ಇರೋಲ್ಲ ಅದು ಅಲ್ವಾ? ಸೊ ಅದರಿಂದ ದೇವ್ರ ಮಕ್ಕಳು ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ವಿಷಯವನ್ನ ಅರ್ಥ ಮಾಡ್ಕೊಳಕ್ಕೆ ತುಂಬಾ ಇದಾಗಿದ್ದಾರೆ. ಅಂದ್ರೆ ತಕ್ಷಣ ಬರುತ್ತೆ, ದೊಡ್ಡದಾಗ್ ಬರುತ್ತೆ, ಎಲ್ಲ ನೋಡೋ ರೀತಿಯಲ್ಲಿ ಬರುತ್ತೆ. ಆದ್ರೆ ವಿಷಯ ನೋಡ್ಬೇಕಾದ್ರೆ ಇಲ್ಲಿ ಆದ್ರೆ ದೇವರ ಶಕ್ತಿ ಮತ್ತು ವೈಭವವನ್ನು ಹೊಂದಿರುವುದು ಎಂಬುದನ್ನು ಕಂಡುಕೊಳ್ಳುತ್ತಾರೆ. ಆದ್ರೆ ದೇವರ ರಾಜ್ಯ ಏನಿರುತ್ತೆ, ದೇವರ ಶಕ್ತಿ ಮತ್ತೆ ಅದು ವೈಭವ ಅನ್ನೋದು ಕ್ರಮೇಣ ಸ್ಲೋ ಬೈ ಡೇ, ದಿನದಿಂದ ದಿನ ಏನಾಗ್ತಾ ಇರುತ್ತೆ, ಬೆಳೆಯುತ್ತೆ ಅನ್ನೋ ವಿಷಯ ಮಾಡ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ಅದ್ ಮಾತ್ರವಲ್ಲ, ಈಗಿನ ರಾಜ್ಯದ ಈ ಒಂದು ಟೈಮ್ ಏನಾಗ್ತಿದೆ, ಮುಕ್ತಾಯಕ್ಕೆ ಬರ್ತಾ ಇದೆ. ಅದಕ್ಕೆ ಏನಂತ ಕರೀತಾರೆ ಅಂದ್ರೆ, ಬ್ರದರು ಗುತ್ತಿಗೆ ಅಂತ ಹೇಳ್ತಿದ್ರೆ, ಗುತ್ತಿಗೆ ಟೈಮ್ ಏನಾಗ್ತಿದ್ದು, ಗುತ್ತಿಗೆ ಅಂದ್ರೆ ಏನರ್ಥ? ಗುತ್ತಿಗೆ ಅಂದ್ರೆ ಏನು? ಲೀಸ್, ಲೀಸ್ ಕೊಟ್ಟಿರೋದು ಕರೆಕ್ಟಾ? ಲೀಸ್ ಪೀರಿಯಡ್ ಏನಾಯ್ತು, ಮುಗೀತ ಅವ್ರಿಗೆ. ಈ ಭೂಮಿಗೆ ಏನ್ ಮಾಡಿದ್ರೆ ಲೀಸ್ ಕೊಟ್ಟಿದ್ರು ದೇವರು, ಆ ಟೈಮ್ ಮುಗಿತಾ ಬರ್ತಿದೆ. ಈಗ ಏನ್ ಮಾಡ್ಬೇಕು, ಅದನ್ನ ಸರೆಂಡರ್ ಮಾಡ್ಬೇಕು. ಯಾರು ಕೊಡ್ಬೇಕು ಅದನ್ನ? ದೇವರಿಗೆ ಸಲ್ಲಿಸ್ಬೇಕು. ಆದ್ರೆ ಈ ರಾಜ್ಯಗಳು ಏನ್ ಮಾಡ್ತಾ ಇಲ್ಲ ಅಂದ್ರೆ, ನ್ಯಾಯವಾಗಿ ಅದನ್ನ ದೇವರಿಗೆ ಒಪ್ಪಿಸ್ಕೊಡ್ತಾ ಇಲ್ಲ ಅಲ್ವಾ? ಸೊ ನ್ಯಾಯವಾಗಿ ಅದನ್ನ ಏನ್ ಮಾಡ್ತಾ ಇಲ್ಲ, ಬಿಟ್ಕೊಡ್ತಾ ಇಲ್ಲ. ಯಾಕಂದ್ರೆ ಈ ಭೂಮಿಯಲ್ಲಿ ತುಂಬಾ ತುಂಬಾ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರೋರು ಏನ್ ಮಾಡ್ತಾ ಇಲ್ಲ, ರಾಜ್ಯ ಬರಕ್ಕೆ ಇಷ್ಟಪಡ್ತಾ ಇಲ್ಲ. ಆ ರೀತಿ ಒಂದು ಸ್ಥಿತಿಯಲ್ಲಿ ಏನಾಗಿದ್ರೆ ಅಂದ್ರೆ ಇದ್ರೆ, ಆದ್ರೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ಇಡೀ ಲೋಕವನ್ನ ಏನ್ ಮಾಡ್ತಾರೆ, ಹಂತ ಹಂತವಾಗಿ ಪ್ರವಾದಿಗಳು ಏನೆಲ್ಲ ಹೇಳಿದರೋ ಅದನ್ನೆಲ್ಲವನ್ನೇನ್ ಮಾಡ್ತಾರೆ, ನೆರವೇರಿಸ್ಕೊಂಡು ಬರ್ತಾರೆ. ಅದ್ ಮಾತ್ರವಲ್ಲ, ಈಗಲೂ ಕೂಡ ಎಷ್ಟೊಂದು ಪ್ರವಾದಗಳು ಏನಾಗಿದೆ, ನೆರವೇರಿದೆ ಅನ್ನೋಂಥ ವಿಷಯವನ್ನ ಕೂಡ ಏನ್ ಮಾಡ್ಬೋದು ನಾವು ಗಮನಿಸ್ಬೋದು. ಸದರಿಂದ ದೇವ್ರ ಮಕ್ಕಳು ಈ ಒಂದು ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಂಡು ದೇವರ ರಾಜ್ಯ ನೋಡಿ, ಮುಂದಿನ ಅಧ್ಯಾಯಗಳು ಹೆಸರಿಗೆ ಮಾತ್ರ ಸಭೆಗಳು ಲೋಕದ ರಾಜ್ಯಕ್ಕಾಗಿ ಮಾಡಿಕೊಳ್ಳುವ ಸಿದ್ಧತೆಗಳ ವಿವಿಧ ಹಂತಗಳ ಬಗ್ಗೆ ಇರುವ ಪ್ರವಾದಗಳನ್ನು ಪ್ರಸ್ತಾಪಡಿಸುತ್ತದೆ. ಈ ಹೆಸರು ಕ್ರೈಸ್ತರು ಏನ್ ಮಾಡ್ತಿದ್ರೆ, ಈ ಲೋಕ ರಾಜ್ಯದ ಜೊಡನೆ ಹೆಂಗಿದ್ದಾರೆ ಅಂದ್ಬಿಟ್ಟು ಎಲ್ಲಾ ವಿಷಯಗಳನ್ನ ಅವ್ರ ದೇವ್ರ ರಾಜ್ಯದ ಬಗ್ಗೆ ಇರುವಂತ ಒಂದು ವಿಷಯ ಅವರಿಗೆ ನಂಬಿಕೆ ಕಲ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಅವರಿಗಿಲ್ಲ. ಮಾತ್ರವಲ್ಲದೆ ಅದರ ಸ್ಥಾಪನೆಯ ಕಾಲದಲ್ಲಿ ಜರುಗುತ್ತವೆಂದು ಮುಂತಿಳಿಸಿರುವ ಕೆಲವು ಅತ್ಯಂತ ಮಹತ್ವವುಳ್ಳ ಬದಲಾವಣೆಯ ಬಗ್ಗೆ ತಮ್ಮ ಗಮನವನ್ನು ಸೆಳೆಯುತ್ತದೆ. ಸೊ ದೇವ್ರ ರಾಜ್ಯ ಹೇಗೆ ಸ್ಥಾಪನೆ ಆಗುತ್ತೆ, ಅಲ್ಲಿರುವಂತ ಪ್ರವಾದನೆಗಳೇನು, ಯಾವ ರೀತಿ ಪ್ರವಾದನೆ ಯಾವ ಕಾಲದಲ್ಲಿ ನೆರವೇರುತ್ತೆ ಅಲ್ವಾ? ಇದಕ್ಕಿಂತ ಹೆಚ್ಚಾಗಿ ದೊಡ್ಡ ವಿಷಯ ಏನಪ್ಪಾ ಅಂದ್ರೆ, ದೇವ್ರ ಮಕ್ಕಳಾಗಿರುವಂತ ಸಭೆ ಅವರ ಯಾವಾಗ ಅವರ ವೈಭವಕ್ಕೆ ಬರ್ತಾರೆ, ಯಾವಾಗ ಮಹಿಮೆಗೆ ಬರ್ತಾರೆ, ಯಾವಾಗ ದೊಡ್ಡ ಸುಗ್ಗಿಕಾರನ ಜೊತೆಗೆ ಸೇರ್ಕೊಂಡು ಈ ಒಂದು ಸುಗ್ಗಿ ಕಾರ್ಯವನ್ನು ಮಾಡ್ತಾರೆ, ಮತ್ತೆ ರಾಜನ ಜೊತೆಗೆ ಸೇರ್ಕೊಂಡು ಅರಸನ ಜೊತೆಗೆ ಸೇರ್ಕೊಂಡು ಏನ್ ಮಾಡ್ತಾರೆ, ಅವರು ಸಹಕಾರ ಮಾಡ್ತಾ ಈ ಎಲ್ಲ ಕೆಲಸವನ್ನ ಮಾಡ್ತಾರಂತ ಎಲ್ಲ ವಿಷಯ ಏನಾಗುತ್ತೆ ಅಂದ್ರೆ, ಮುಂದೆ ಬರುವಂತ ಪಾಠದಲ್ಲಿ ಇದೆ ಅಲ್ವಾ, ಅಂತಿಮ ಸಮಯ ಅಥವಾ ಆತನ ಸಿದ್ಧತೆಯ ದಿನ ಅನ್ನುವಂತ ಒಂದು ನೆಕ್ಸ್ಟ್ ಟಾಪಿಕ್ ಅಲ್ಲಿ ಏನ್ ಮಾಡೋಣ, ಆ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿ ಮಾಡೋಣ. ಹಾಗಾಗಿ ನಾನ್ ನಿಮ್ಗೆ
ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದೆ, ಕೇಳ್ಬಿಟ್ಟು ಮುಗಿಸ್ಬಿಡೋಣ, ನಿಮ್ಗೆ ಗೊತ್ತು ಅರ್ಥ ಆಯ್ತು ಅಂದ್ರೆ ನೋಡೋಣ. ಯಾರು ದೇವರ ರಾಜ್ಯದ ಸ್ಥಾಪನೆಯಲ್ಲಿ ಹೆಚ್ಚಾದ ಆಸಕ್ತಿಯನ್ನು ವಹಿಸುವರಾಗಿರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಅದನ್ನೆಲ್ಲ ಇವತ್ತು ನಾವು ಕವರ್ ಮಾಡಿದೀವಾ. ಇನ್ನ ರಾಜ್ಯ ಬರಲಿ ಎಂಬ ಪ್ರಾರ್ಥನೆ ಯಾರಿಗೆ ಆಶೀರ್ವಾದವಾಗಿರ್ತದೆ ನೋಡ್ರಿ, ಅದೆಲ್ಲ ಪ್ರಶ್ನೆಗೆ ಇವತ್ತಿನ ಒಂದು ಪಾಠದಲ್ಲಿ ಉತ್ತರ ಇದೆ. ಸೊ ಅದನ್ನೆಲ್ಲ ಏನ್ ಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ. ಯಾವಾಗ ಲೋಕವು ದೇವರ ರಾಜ್ಯವನ್ನು ಸ್ವಾಗತಿಸುತ್ತದೆ, ಯಾವಾಗ ದೇವರ ರಾಜ್ಯದ ಒಂದು ನಾಲೆಜ್ ಅವ್ರಿಗೆ ಬರುತ್ತೋ ಅವಾಗ ಲೋಕ ಏನ್ ಮಾಡುತ್ತೆ ಅದನ್ನ ಸ್ವಾಗತಿಸ್ತದೆ. ಯಾವ ವರ್ಗವು ದೇವರ ರಾಜ್ಯವನ್ನು ಆರಂಭವನ್ನು ವಿರೋಧಿಸುತ್ತದೆ ಅದೆಲ್ಲವನ್ನು ಕೂಡ ಏನ್ ಮಾಡಿದ್ವಿ ನಾವು ಇವತ್ತು ನೋಡಿದ್ವಿ. ಸೊ ಅದರಿಂದ ಈ ಪ್ರಶ್ನೆ ಸಹಿತವಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಮುಂದೆ ಬರುವಂತ ಒಂದು ಪಾಠ ತುಂಬಾ ಚೆನ್ನಾಗಿರುತ್ತೆ, ಸೊ ಎಲ್ಲ ಕೂಡ ಓದ್ಕೊಂಬನಿ. ನಿಮ್ಮಲ್ಲಿ ಇಲ್ಲ ಅಂದ್ರೆ ನಿಮ್ಮ PDF ಅಲ್ಲಿ ಕೂಡ ಇದೆ, PDF ಅಲ್ಲಿ ನೀವೇನ್ ಮಾಡ್ಕೊಳ್ಳಿ ಓದ್ಕೊಂಬನಿ. ಸೊ ಸಮಯ ಸ್ವಲ್ಪ ಜಾಸ್ತಿ ಆಯ್ತು, ದಯವಿಟ್ಟು ಕ್ಷಮಿಸ್ಕೊಳ್ಳಿ, ನಾವು ಮುಂದುವರ್ಸೋಣ. ಓಕೆ, ಸೊ ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಒಂದು ಕೂಟವನ್ನ ಪ್ರಕಾಶ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ?